ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಗ್ರಹಗಳ ಬಗ್ಗೆ ಮಾತಾಡಿದ್ದೆಲ್ಲ, ಗ್ರಹಗಳು ರಾಶಿಗಳ ಬಗ್ಗೆ ಮಾತಾಡಿದೆ. ಸೊ ಇದನ್ನು ಅವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಸೊ ಗ್ರಹಗಳು ಮತ್ತು ರಾಶಿಗಳು ಯಾವ ರೀತಿಯೆಲ್ಲ ಕೆಲಸ ಮಾಡ್ತಲ್ವ, ಜ್ಯೋತಿಷ ಅಂದ್ರೇ ಹಾಗೇ. ಜ್ಯೋತಿಷ ಅಂದರೆ ಸಾಧಾರಣ ಮಟ್ಟಿಗೆ ಜೀವನದಲ್ಲಿ ಆಗತಕ್ಕಂತಹ ಎಲ್ಲ ವಿಚಾರಗಳನ್ನು ಕೂಡ ತೆರೆದಿಡುವಂತಹ ಒಂದು ಶಾಸ್ತ್ರ ಜ್ಯೋತಿಷ ಶಾಸ್ತ್ರ. ಜೀವನದ ಎಲ್ಲ ರಂಗಗಳಲ್ಲಿ ಕೂಡ, ಅಥವಾ ನೀವು ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ಕೂಡ ಏನೇನು ಘಟನೆಗಳು ಘಟಿಸಿದೆ ಎಂಬುದನ್ನು ನಿಖರವಾಗಿ ತಿಳಿಸುವಂತಹ ಶಾಸ್ತ್ರವೇ ಜ್ಯೋತಿಷ ಶಾಸ್ತ್ರ. ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ಅಲ್ವಾ. ಅದರ ಬಗ್ಗೆ ತುಂಬ ನಾಲೆಜನ್ನು ನಾವು ಹೊಂದಿಕೊಳ್ಬೇಕಾಗುತ್ತೆ. ತುಂಬ ನಾಲೆಜನ್ನು ಹೊಂದಿಕೊಂಡಾಗ ಮಾತ್ರ ನಮಗೆ ಅದರ ಬಗ್ಗೆ ಪ್ರೆಡಿಕ್ಷನ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಅನ್ಯಥ ಆಗಲ್ಲ, ಏನೇನೋ ಹೇಳಿದ್ರಂತೂ ಖಂಡಿತ ಆಗೋದಿಲ್ಲ ಅಂತ ಹೇಳಿದ್ರೆ. ಯಾಕಂದರೆ ನಕ್ಷತ್ರಗಳು ಅಲ್ವಾ, 27 ನಕ್ಷತ್ರಗಳಿವೆ ನೋಡಿ. ಅದರಲ್ಲಿ 27 ನಕ್ಷತ್ರಗಳು ಕೂಡ ವಿಶೇಷ ರೀತಿಯ ಫಲಾಫಲಗಳನ್ನು ಕೊಡುವಂಥದ್ದು. 27 ನಕ್ಷತ್ರಗಳಲ್ಲಿ ಆ 9 ಗ್ರಹಗಳು ಯಾವುದೋ ಒಂದು ನಕ್ಷತ್ರಗಳು ಇದ್ದೇ ಇರ್ತವೆ. ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷ ಫಲಗಳಿರ್ತವೆ. ಅದು ಕೂಡ 27 ನಕ್ಷತ್ರಗಳಾದರೂ ಕೂಡ ಅದರ ಪಾದ ಮತ್ತು 4 ಪಾದಗಳಲ್ಲೂ ಒಟ್ಟಿಗೆ 108 ಅಲ್ವಾ, 4 ಪಾದ. ಅದು 4 ಪಾದ ಕೂಡ ಒಂದನೇ ಪಾದ ಒಂದು ಕಥೆ ಹೇಳುತ್ತೆ, ಎರಡನೇ ಪಾದ ಇನ್ನೊಂದು ಕಥೆ ಹೇಳುತ್ತೆ, ಮೂರನೇ ಪಾದ ಮತ್ತೊಂದು ಕಥೆ ಹೇಳುತ್ತೆ, 4 ಪಾದ ಇನ್ನೊಂದು ಕಥೆ ಹೇಳುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಅಲ್ವಾ. ಒಂದೇ ರೀತಿ ಯಾವತ್ತೂ ಕೂಡ ಬರಲಿಕ್ಕೆ ಚಾನ್ಸಸ್ ಇಲ್ಲ ಅಂತ ಹೇಳ್ತೇನೆ. ಅಂಥ ಒಂದು ಪರಿಸ್ಥಿತಿ ಜಾತಕದಲ್ಲಿ ಇರ್ತದೆ. ಬಟ್ ಅದನ್ನು ಅಕ್ಯುರೇಟಾಗಿ ಅನಲೈಸ್ ಮಾಡಲಿಕ್ಕೆ ಆ ಕೆಪಬಿಲಿಟಿ ಬೇಕಾಗುತ್ತೆ, ತುಂಬ ಸ್ಟಡೀಸ್ ಬೇಕಾಗುತ್ತೆ, ತುಂಬ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ಮಾತ್ರ ನಾವು ಅದರ ಬಗ್ಗೆ ಅತ್ಯುತ್ತಮ ರೀತಿಯಲ್ಲಿ ಪ್ರೆಡಿಕ್ಷನನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅಲ್ವಾ. ನ್ಯೂಮರಾಲಜಿ ಅಂತ ಕರಿತೇವೆ ನ್ಯೂಮರಾಲಜಿ. ನ್ಯೂಮರಾಲಜಿಯಲ್ಲಿ ನೀವು ತಕ್ಕ ಮಟ್ಟಿಗೆ ಕೆಲವು ಘಟನೆಗಳನ್ನು ಖಂಡಿತ ಅದರಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಉಂಟು. ಪರಿಪೂರ್ಣ ಅಂತೂ ಖಂಡಿತ ಅಲ್ಲ. ನ್ಯೂಮರಾಲಜಿ ಅಂತ ಏನುಂಟು, ಅಥವಾ ಸಂಖ್ಯಾಶಾಸ್ತ್ರ ಅಂತ ಏನುಂಟು, ಅದು ತನ್ನ ಒಂದು ಪಥದಲ್ಲಿ ತನ್ನಿಂದಾನೇ ಪರಿಪೂರ್ಣ ಅಂತೂ ಖಂಡಿತ ಅಲ್ಲ. ಯಾವಾಗ ಜ್ಯೋತಿಷವನ್ನು ಅದರಲ್ಲಿ ಆ್ಯಡ್ ಮಾಡ್ತೀರಾ, ಯಾವಾಗ ಜ್ಯೋತಿಷ ಶಾಸ್ತ್ರವನ್ನು ನ್ಯೂಮರಾಲಜಿ ಜೊತೆಗೆ ಆ್ಯಡ್ ಮಾಡ್ತೀರಾ, ಆಗ ಮಾತ್ರ ಅತ್ಯುತ್ತಮವಾದ ರಿಸಲ್ಟನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅನ್ಯಥಾ ಸಾಧ್ಯನೇ ಇಲ್ಲ ಅಂತೇಳಿ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನ್ಯೂಮರಾಲಜಿ ಪ್ರಕಾರ ನೀವು ಯಾರದೇ ಒಂದು ಹೆಸರನ್ನು ಚೇಂಜ್ ಮಾಡಿದಾಗ ಅದು ಒಳ್ಳೆ ರಿಸಲ್ಟ್ ಕೊಡ್ತಾ ಅನ್ನೋ ಗ್ಯಾರಂಟಿ ನಿಮಗೇನೇ ಇರಲ್ಲ ಅಲ್ವಾ. ನಿಮಗೆ ಗೊತ್ತೇ ಇರಲ್ಲ ಏನೇ ಮಾಡಿದ್ರು ಕೂಡ. ಒಂದು ಹೆಸರನ್ನು ಚೇಂಜ್ ಮಾಡಿಕೊಟ್ಟಿದ್ದೀರಾ, ಬಟ್ ಆ ಹೆಸರನ್ನು ಚೇಂಜ್ ಮಾಡಿದ್ದೀರಾ ಅದರಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನುವ ಒಂದು ಕಾನ್ಫಿಡೆನ್ಸ್ ಏನಿರ್ತದೆ ಆ ನ್ಯೂಮರಾಲಜಿಸ್ಟ್ಗೇನೆ ಇರುವುದಿಲ್ಲ. ನಾನು ಹೆಸರು ಚೇಂಜ್ ಮಾಡಿಕೊಟ್ಟಿದ್ದೇನಪ್ಪ ಅದರಲ್ಲಿ ಒಳ್ಳೆ ರಿಸಲ್ಟ್ ಬರ್ಬೋದು, ನೋ ಚಾನ್ಸ್ ಅಂತೇಳಿ ಅವನಿಗೆ ಅದರ ಕಾನ್ಫಿಡೆನ್ಸೇ ಇರಲ್ಲ. ಬಟ್ ಹೆಸರನ್ನ ಚೇಂಜ್ ಮಾಡಿಕೊಟ್ಟಿರ್ತಾರೆ. ಹೆಸರನ್ನು ಚೇಂಜ್ ಮಾಡುವಂಥ ಟೆಕ್ನಿಕ್ ಕೂಡ ಆ ನ್ಯೂಮರಾಲಜಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ, ಅವರಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಆ ನಂಬರ್. ಈಗ ಯಾರದೇ ಒಂದು ಡೇಟ್ ಆಫ್ ಬರ್ತ್ ನಂಬರ್ 3 ಅಲ್ವಾ ಡೇಟ್ ಆಫ್ ಬರ್ತ್ ಬಂದಾಗ ಅವರಿಗೆ ಶುಕ್ರನ ಹೆಸರನ್ನು ಅವರು ಅವಾಯ್ಡ್ ಮಾಡ್ತಾರೆ. ವಿಶೇಷ ಶುಕ್ರನ ಹೆಸರಲ್ಲ ವಿ ಅಕ್ಷರನ ಅಥವಾ ವಿ ಯು ಮತ್ತು W ಅಕ್ಷರನ ಅವಾಯ್ಡ್ ಮಾಡ್ತಾರೆ. ಯಾಕಂದರೆ ಅದು ಗುರುವಿಗೆ ಸಂಬಂಧಪಟ್ಟಂಥ ನಂಬರ್ ಇರುವುದರಿಂದ ಈ ಒಂದು ಅಂಕಿ ಏನುಂಟು ಅದು ಅಪೋಸಿಟ್ ಆದ ರಿಸಲ್ಟನ್ನು ಕೊಡ್ಬೋದು ಅಂತ ಅವರ ಒಂದು ಅಂಬೋಣ. ಬಟ್ ಆ ರೀತಿ ಖಂಡಿತ ಆಗುವುದಿಲ್ಲ ಅಂತ ಹೇಳ್ತೇನೆ. ಯಾವಾಗ ಗುರುವಿನ ಒಂದು ನಂಬರ್ಸ್ ಇದೆ, ಅಂದರೆ ನಂಬರ್ 3 ಬಂದುಬಿಟ್ಟಿದೆ ಅಥವಾ ನಂಬರ್ 12 ಬಂದುಬಿಟ್ಟಿದೆ ಅಥವಾ ನಂಬರ್ 3 ಬಂದಿದೆ, 12 ಬಂದಿದೆ, 21 ಬಂದಿದೆ, 31, ಅದು ಗುರುವಿಗೆ ಸಂಬಂಧಪಟ್ಟದ್ದು. ಈಗ ಅದಕ್ಕೆ ವಿ ಅಕ್ಷರಲ್ಲಿ ಹೆಸರಿಡಬಾರ್ದಂತ ಹೇಗೆ ಹೇಳ್ತೀರಾ ನೀವು ಅಲ್ವಾ. ಜಾತಕದಲ್ಲಿ ನೋಡ್ಕೊಳ್ಳಿ, ನೀವು ಜಾತಕದಲ್ಲಿ ಎಲ್ಲಾದರೂ ಗುರು ಮತ್ತು ಶುಕ್ರ ಒಂದು ಕಾಂಬಿನೇಷನ್ನಲ್ಲಿ ಇರ್ತಾರೆ, ಒಟ್ಟಾಗಿ ಸೇರಿಕೊಂಡಿರ್ತಾರೆ, ಯಾವುದೇ ಒಂದು ರಾಶಿಯಲ್ಲಿ ಇರ್ತಾರೆ, ಯಾವುದೇ ಒಂದು ಭಾವದಲ್ಲಿ ಇರ್ತಾರೆ. ಯಾವಾಗ ಗುರು ಮತ್ತು ಶುಕ್ರ ಒಟ್ಟು ಸೇರಿಕೊಂಡಿರ್ತಾರೆ ಆಗ ಏನಾಗುತ್ತೆ ಗೊತ್ತೇನೆ, ಅತಿಮಾನುಷ ಯೋಗ ಅಂತ ನೋಡಿ ಅವರು ಕೋಟ್ಯಾಂತರ ರೂಪಾಯಿ ಗಳಿಸಿರ್ತಾರಪ್ಪ, ಅಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿರೋದು. ಯಾಕಂದರೆ ಗುರು ಎಷ್ಟಾದರೂ ಕೂಡ ದೇವತೆಗಳ ರಾಜ, ಅದೇ ರೀತಿ ಶುಕ್ರ ಎಷ್ಟ ದೈತ್ಯರ ರಾಜ, ದೇವತೆಗಳ ರಾಜ ಮತ್ತು ದೈತ್ಯರ ರಾಜ ಒಂದಾದಾಗ ಅವರು ಜಗಳ ಆಡುವುದಿಲ್ಲ. ಯಾಕಂದರೆ ಇಬ್ಬರಲ್ಲಿ ಕೂಡ ಕಾಮನ್ ಸೆನ್ಸ್ ಅಂತೂ ಇದ್ದೇ ಇರ್ತದೆ. ಅವರು ಒಟ್ಟಾಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಹೊರಗೆ ಹೋದ ನಂತರ ಬೇರೆ ಏನು ಬೇಕಾದರೂ ಮಾಡ್ಬೋದು, ಒಟ್ಟು ಒಟ್ಟಿಗೆರಿಗೂ ಏನು ಕೂಡ ಮಾಡಿ. ಅದರಿಂದಾಗಿ ಈ 3 ಯಾರಿಗೆ ಉಂಟು ಅವರಿಗೆ ವಿ ಅಕ್ಷರದಲ್ಲಿ ಹೆಸರಿಡಬಾರ್ದು, ಇದೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಅಂತ ಹೇಳಿದೆ. ಅದೇ ನಮ್ಮ ವೇದಿಕ ಪದ್ಧತಿಯನ್ನು ತೆಗೆದುಕೊಂಡಾಗ, ಎಲ್ಲೊಂದು ಕಡೆ ವೇದಿಕ ರೀತಿಯಲ್ಲಿ ನೀವು ತೆಗೆದುಕೊಂಡ ವೈದಿಕ ರೀತಿಯಲ್ಲಿ ನೀವು ತೆಗೆದುಕೊಂಡಾಗ ಹೆಸರನ್ನು ಬದಲಾವಣೆ ಮಾಡುವ ಅದು ಅಕ್ಯುರೇಟಾಗಿ ರಿಸಲ್ಟನ್ನು ಕೊಡುತ್ತೆ, 100% ರಿಸಲ್ಟ್ ಕೊಡುತ್ತೆ. ಅದನ್ನು ಚೇಂಜ್ ಮಾಡುವಾಗಲೇ ನೀವು ಗ್ರಹಗತಿಗಳನ್ನು ನೋಡಿನೇ ಚೇಂಜ್ ಮಾಡಿರ್ತೀರ. ಎಲ್ಲಿ ಗುರು ಇದ್ದಾನೆ, ಎಲ್ಲಿ ಶನಿ ಇದ್ದಾನೆ, ಎಲ್ಲಿ ಅಷ್ಟಮಾಧಿಪತಿ ಇದ್ದಾನೆ, ಎಲ್ಲಿ ಷಷ್ಠಾಧಿಪತಿ ಇದ್ದಾನೆ, ಎಲ್ಲಿ 12, ಅದನ್ನು ನೋಡಿಕೊಂಡೇ ಚೇಂಜ್ ಮಾಡ್ತೀರ. ಆಗೇನಾಗುತ್ತೆ, ಅದು ಅಕ್ಯುರೇಟ್ ಆದ ರಿಸಲ್ಟ್. ಬಟ್ ಈ ಟೆಕ್ನಿಕ್ ಯಾರಿಗೂ ಗೊತ್ತುಂಟು, ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತೇನೆ. ಸಾಧ್ಯನೇ ಇಲ್ಲ, ಗೊತ್ತಿರಲಿಕ್ಕೆ ಚಾನ್ಸೇ ಇಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ನಾನು ಇದೇ ಒಂದು ಬರುವ 12 ಶಿವಮೊಗ್ಗದಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇನೆ. ಒಂದೇ ದಿನದ ಕ್ಲಾಸ್, ಸ್ಟನ್ನಿಂಗ್ ಪ್ರೆಡಿಕ್ಷನ್ ಅಂತ. ಸ್ಟನ್ನಿಂಗ್ ಪ್ರೆಡಿಕ್ಷನ್ ಅಂದರೆ ಜಾತಕ ನೋಡಿದ ಕೂಡಲೇ ನೀವು ಪ್ರೆಡಿಕ್ಷನ್ ಮಾಡಿಬಿಡುವಂಥದ್ದು ಅಥವಾ ಅವರಿಗೆ ಹೇಳುವಂಥದ್ದು ಅಥವಾ ಪ್ರೆಡಿಕ್ಷನ್ ಏನೇ ಒಂದು ರೀತಿಯಲ್ಲಿ ಸ್ಟನ್ನಿಂಗ್ ಪ್ರೆಡಿಕ್ಷನ್ ಅಂದರೆ ಸ್ಟನ್ ಆಗಬೇಕು. ಆ ರೀತಿಯಾಗಿ ನೀವು ಪ್ರೆಡಿಕ್ಷನ್ ಹೇಗಪ್ಪ ಮಾಡು ಅದನ್ನು ಕಲಿಸ್ಕೊಡ್ತಾ ಇದ್ದೇನೆ. ಅದರಲ್ಲಿ ಈ ಒಂದು ಅಧ್ಯಾಯವನ್ನು ಈ ಬಾರಿ ಸೇರಿಸ್ಕೊಂಡಿರ್ತೇನೆ, ಹೆಸರನ್ನು ಬದಲಾವಣೆ ಮಾಡುವುದು. ವೈದಿಕ ಪದ್ಧತಿಯಲ್ಲಿ ಯಾವ ರೀತಿ ಹೆಸರನ್ನು ಬದಲಾವಣೆ ಮಾಡ್ಕೊಳ್ಬೋದು, ಯಾವ ರೀತಿ ಹೆಸರನ್ನು ಬದಲಾವಣೆ ಮಾಡಿಕೊಂಡ್ರೆ ಲೈಫಲ್ಲಿ ನಾವು
ತುಂಬ ಅಚೀವ್ಮೆಂಟನ್ನು ಪಡಿಬೋದು ಅಥವಾ ಲೈಫಲ್ಲಿ ತುಂಬ ಭಾಗ್ಯವನ್ನು ಹೊಂದಬಹುದು ಎಂಬುದನ್ನು ಅದರ ಮುಖಾಂತರ ಹೇಳಿಕೊಡ್ತೇನೆ. ಸೊ ಇದನ್ನು ಶಿವಮೊಗ್ಗ ಕ್ಲಾಸಲ್ಲಿ ಮಾಡ್ತೇನೆ, ಇಷ್ಟವರೆಗೆ ಮಾಡಲೇ ಇಲ್ಲ, ಫಸ್ಟ್ ಟೈಮ್ ಶಿವಮೊಗ್ಗ ಕ್ಲಾಸಲ್ಲಿ ಅದನ್ನು ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಟೈಮ್ ಕ್ಲಾಸ್ಗೆ ಯಾರಲ್ಲಿ ಅಟೆಂಡ್ ಆಗ್ತಾರೆ ಅವ್ರಿಗೆ ಒಂಥರ ನಿಧಿ ಸಿಕ್ಕಿದಾಗೆ, ಯಾಕಂದರೆ ಅದರಲ್ಲಿ ಅಕ್ಯುರೇಟಾಗಿ ಗೊತ್ತಾಗುತ್ತೆ ಇಂಥ ಹೆಸರನ್ನು ಇಟ್ಟರೇ ಈ ಮಗುವಿಗೆ ಒಳ್ಳೆ ಭವಿಷ್ಯ ಇರ್ತದಪ್ಪ, ಇಂಥ ಹೆಸರನ್ನು ಇಟ್ಕೊಂಡ್ರೆ ಇವನಿಗೆ ಗ್ರೋತ್ ಆಗುತ್ತೆ, ಈ ರೀತಿಯಾಗಿ ಅಕ್ಷರಗಳನ್ನು ಹಾಕಿದ್ರೇ ಇವನಿಗೆ ಗ್ರೋತ್ ಆಗುತ್ತೆ 100% ಗೊತ್ತು. ಯಾಕಂದರೆ ಜಾತಕ ನೋಡಿನೇ ಮಾಡ್ತೀರಾ, ನ್ಯೂಮರಾಲಜಿ ಪ್ರಕಾರ ಹೋಗಲ್ಲ ನೀವು, ಓಕೆನಾ? ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬಂದು ಆವತ್ತು ನನ್ನ ಕ್ಲಾಸನ್ನು ಜಾಯಿನ್ ಮಾಡ್ಬೋದು. 12ನೇ ತಾರೀಕು ಬೇಕಾದರೆ ಡೀಟೇಲ್ಸ್ ಬೇಕಾದರೆ ನನಗೆ ಫೋನ್ ಮಾಡಿ ಕೇಳಿದ್ರೆ ಹೇಳ್ತೇನೆ ನಿಮಗೆ, ಪರವಾಗಿಲ್ಲ. ಒಂದು ದಿನದ ಕ್ಲಾಸ್, ಅದು ಕೂಡ ಜ್ಯೋತಿಷ್ಯ ಕಲಿತವರಿಗೆ ಮಾತ್ರ ಇರ್ತದೆ, ಬೇರೆಯವ್ರಿಗೆ ಇರೋದಿಲ್ಲ. ಜ್ಯೋತಿಷ್ಯ ಬರಬೇಕು ಅವರಿಗೆ, ಚೆನ್ನಾಗಿ ಗೊತ್ತಿರಬೇಕು, ರಾಶಿಗಳ ಬಗ್ಗೆ ಡೆಪ್ತ್ ನಾಲೆಜ್ ಇರಬೇಕು, ಅದೇ ರೀತಿ ಈ ಭಾವಗಳ ಬಗ್ಗೆ ಡೆಪ್ತ್ ನಾಲೆಜ್ ಇರಬೇಕು, ಗ್ರಹಗಳ ಬಗ್ಗೆ ಡೆಪ್ತ್ ನಾಲೆಜ್ ಇರಬೇಕು. ಅಂದರೆ ಮಾತ್ರ ನಾನು ಹೇಳಿಕೊಡುವಂಥ ಟೆಕ್ನಿಕನ್ನು ಈಸಿಯಾಗಿ ಕಲೀಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಪರದಾಡಬೇಕಾಗುತ್ತೆ, ಒದ್ದಾಡಬೇಕಾಗುತ್ತೆ, ನಿಮಗೆ ಅರ್ಥನೇ ಆಗಲ್ಲ ನಾನು ಏನು ಹೇಳ್ತಾ ಇದ್ದೇನೆ, ಓಕೆನಾ? ಗೊತ್ತಾಗ್ಬಿಡ್ದು. ಈಗ ಇಂಟ್ರೆಸ್ಟಿಂಗ್ ವಿಚಾರಗಳು ತುಂಬ ಇವೆ ಮಾತಾಡಲಿಕ್ಕೆ, ಖಂಡಿತ ಮಾತಾಡ್ತೀನಿ. ನಿಮ್ಮ ಜೊತೆಗೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ಪುತ್ತೂರಿಂದ ಮಾತಾಡ್ತಿದ್ದೇನೆ, ಹರೀಶ್ ಆಳ್ವ ಅಂತ. ಹರೀಶ್ ಆಳ್ವ ಅವರು ಪುತ್ತೂರಿಂದ ಮಾತಾಡ್ತಿದ್ದೀರಿ, ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನನ್ನ ಬಗ್ಗೆನೇ ಸರ್. ನಿಮ್ಮ ಹುಟ್ಟಿದ ದಿನಾಂಕ? 28/3/70 1970. ಓಕೆ. 5:30 ಬೆಳಿಗ್ಗೆನ ಸಂಜೆನಾ? ಸಂಜೆ ಸರ್. ಸಂಜೆ 5:30. ಓಕೆ. ಹುಟ್ಟಿದ್ದಲ್ಲಿ ಸರ್ ತಾವು? ಅವು ಪುತ್ತೂರಲ್ಲಿ. ಪುತ್ತೂರಲ್ಲಿ ಅಂತ ಹೇಳಿದ್ರೆ ಬೆಳ್ಳಿಪ್ಪಾಡಿ ಗ್ರಾಮ ಅಂತ. ಹಾ, ಓಕೆ, ಪರವಾಗಿಲ್ಲ. ಪುತ್ತೂರಲ್ಲಿ ಹುಟ್ಟಿದ. ನಕ್ಷತ್ರ ಏನಾದರೂ ಗೊತ್ತಾ ನಿಮಗೆ? ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ, ಸರಿನಾ? ಓಕೆ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ. ನಿಮ್ಮ ಹೆಸರು ಒಮ್ಮೆ ರಿಪೀಟ್ ಮಾಡಿ ಸರ್. ಆಳ್ವ ಅಂತ ಗೊತ್ತಾಯ್ತು, ಏನು? ಹರೀಶ್. ಹರೀಶ್ ಅದು ನಕ್ಷತ್ರ ಪ್ರಕಾರ ಹೆಸರಲ್ಲ. ಅಲ್ಲ, ಗೊತ್ತಾಯ್ತು ಗೊತ್ತಾಯ್ತು. ಓಕೆ ಓಕೆ, ಪರವಾಗಿಲ್ಲ. ನೋಡೋಣ ಜಾತಕ ಏನು ಹೇಳುತ್ತೆ ಅದರ ಬಗ್ಗೆ ಸ್ವಲ್ಪ ನಿಮಗೆ ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದೆ. ಏನು ಹೇಳುತ್ತೆಪ್ಪ ಜಾತಕ ಅದರ ಬಗ್ಗೆ ಹೇಳ್ತೇನೆ ನಿಮಗೆ. ಇಲ್ಲಿ ನೋಡಿ ಏನಾಗುತ್ತೆ, ಈ ಜಾತಕ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ ಅಲ್ವಾ? ಲೈಫಲ್ಲಿ ಏನಾಗುತ್ತೆ ಅಂದರೆ, ಈಗ ನಮಗೆ 100% ಸಕ್ಸಸ್ ಸಿಗಬೇಕು, ಬಟ್ 100% ಸಕ್ಸಸ್ ಈ ಜಾತಕದ ಇಲ್ಲ ಅಂತ ಹೇಳಿದ್ರೆ 40% ಮಾತ್ರ ಸಕ್ಸಸ್, ಅಂದರೆ 40% ಸಕ್ಸಸ್ಸನ್ನು ಲೈಫಲ್ಲಿ ಪಡೀಲಿಕ್ಕೆ ಸಾಧ್ಯ ಉಂಟು. ಅದರ ನಂತರ ಸಕ್ಸಸ್ ಬರಲಿಕ್ಕೆ ತುಂಬ ಕಷ್ಟಪಡಬೇಕಾದ ಅನಿವಾರ್ಯತೆ ಅಂತ ಈ ಜಾತಕ ತೋರಿಸಿಕೊಡ್ತಾ. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಕೆಲಸವನ್ನು ಮಾಡೋದಾದರೂ ಕೂಡ ಆ ಕೆಲಸ ಕಾರ್ಯಗಳು ಪೂರ್ತಿ ಆಗಲಿಕ್ಕೆ ಬಿಡುವುದಿಲ್ಲ. ಎಲ್ಲೋ ಕೂಡ ಅರ್ಧರ್ಧನೇ ಆಗ್ಬೋದು, ಆಗುವುದೇ ಇಲ್ಲ, ಮುಂದೆ ಹೋಗುವುದಿಲ್ಲ ಅಂತ ಇಂಡಿಕೇಷನ್ ಸರ್, ಹೌದಾ? ಸರಿ, ಅಂತ ಒಂದು ಪರಿಸ್ಥಿತಿ. ಈಗ ಜಸ್ಟ್ ಏನಾಗ್ತಾ ಉಂಟು, ನಿಮಗೆ ಚಂದ್ರದೇಶ ನಡೀತಾ ಉಂಟು. ಇನ್ನು ಚಂದ್ರದೇಶ ಒಳ್ಳೆ ರಿಸಲ್ಟನ್ನು ಕೊಡ್ತಾನ ಚಂದ್ರನ ಕ್ವಾಲಿಟಿಯನ್ನು ನೋಡಿದಾಗ ಏನಾಗುತ್ತೆ, ಚಂದ್ರ ನೀಚನಾಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಆತ ಸುಖಸ್ಥಾನದಲ್ಲಿದ್ದಾನೆ, ಆತ ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾನೆ, ಆತ ಗುರುವಿನಿಂದ ಮುಂದಿನ ಮನೆಯಲ್ಲಿದ್ದಾನೆ. ಗುರು ಈ ಜಾತಕದಲ್ಲಿ ವಕ್ರಿಯಾಗಿದ್ದಾನೆ. ಚಂದ್ರನಿಗೆ ಎದುರುಗಡೆ ಯಾರಿದ್ದಾರೆ, ಚಂದ್ರನಿಗೆ 4 ಮನೆ ಬಿಟ್ಟು ಅಲ್ಲಿ ರಾಹು ಇದೆ. ಅಂದರೆ ಚಂದ್ರದೇಶ ಕೂಡ ನಿಮಗೆ ತುಂಬ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ಳುವಂಥದ್ದು, ವಿಶೇಷ ರೀತಿಯಲ್ಲಿ ಚಂದ್ರ ಅಂದರೆ ಲಿಕ್ವಿಡ್ ಮನಿ, ಲಿಕ್ವಿಡ್ ಮನಿಗೆ ಸಂಬಂಧಪಟ್ಟಂತೆ ತೊಂದರೆ, ಅಂದರೆ ಹಣಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಕ್ರಿಯೇಟ್ ಆಗ್ತವೆ. ಅದರ ಜೊತೆಗೆ ಏನಾಗುತ್ತೆ, ಆತ 4ನೇ ಮನೆಯಲ್ಲಿರುವುದಂಥ ಪ್ರಾಪರ್ಟಿ ಮತ್ತು ಮನೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಇರಿಟೇಷನ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದರ ಮಟ್ಟಿಗೆ ಗಮನ ಕೊಡಬೇಕು ನೀವು. ಅದು ಕೂಡ ಎಲ್ಲಿವರೆಗೆ ಇರ್ತದೆ, ಚಂದ್ರದೇಶ ಜಸ್ಟ್ ಅಷ್ಟೇ 2017 ಸ್ಟಾರ್ಟ್ ಆಗಿದೆ, 2027 ಕೂಡ ಈ ಘಟನೆಗಳು ಘಟಿಸ್ತವೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು. ಅದರ ಜೊತೆಗೆ ರಾಹುಭುಕ್ತಿ ನಡೀತೊಂಡು ಏನಾಗುತ್ತೆ, ಸದ್ಯದ ಮಟ್ಟಿಗೆ ರಾಹುಭುಕ್ತಿ ನಡಿ, ರಾಹುಭುಕ್ತಿ ನಡಿಬೇಕಾದ್ರೆ ಬಿ ಕೇರ್ಫುಲ್. ಏನು ಮಾಡಬೇಕು, ಪ್ರಯಾಣ ಮಾಡಬೇಕಾದ್ರೆ ತುಂಬ ಜಾಗ್ರತೆ ಬೇಕು. ಎಲ್ಲೋ ಒಂದು ಕಡೆ ತಾಗುವುದು, ಬೀಳುವುದು, ಏಳುವುದು ಇದೆಲ್ಲ ಆಗುವಂಥ ಸಾಧ್ಯತೆಗಳು ಹರೀಶ್ ಆಳವರೇ ತುಂಬ ಜಾಸ್ತಿ ಅಂತ ಹೇಳ್ದೇನೆ, ಸ್ವಲ್ಪ ಕೇರ್ ತಗೊಳ್ಳಿ. ಅದರ ಜೊತೆಗೆ ಮೋಸ ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು. ಮೋಸ ಹೋಗೋದು ಅದು ಕೂಡ ಈ ಲ್ಯಾಂಡ್ ರಿಲೇಟೆಡ್ ಲ್ಯಾಂಡ್ ರಿಲೇಟೆಡ್ ಮತ್ತು ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಕೇರ್ ನೀವು ತಗೊಳ್ಬೇಕಾಗುತ್ತೆ. ಅಂದರೆ ಆ ಕಾಮನ್ ಸೆನ್ಸನ್ನು ಇಟ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ಉಂಟು. ಈಗ ಹರೀಶ್ ಆಳ್ವರೆ, ನಿಮ್ಮ ಪ್ರಶ್ನೆ ಏನಿದೆ ಮಾಡಿ. ನನಗೊಂದು ಹೊರಗಿನ ದೇಶಕ್ಕೆ ಹೋಗ್ಬೇಕಂತ ಇದ್ದೇನೆ. ಸರಿ, ನನ್ನೊಬ್ರ ಫ್ರೆಂಡ್ ಕರಿತಾ ಇದ್ದಾರೆ, ಅದರಲ್ಲೇ ನನಗೊಂದು ಅದರ ಬಗ್ಗೆ ಏನು ಮಾಹಿತಿ ಇತ್ತು ಕೊಟ್ಟರೆ ಒಳ್ಳೇದಷ್ಟೇ. ಸರ್ ನೋಡಿ, ಏನಾಗುತ್ತೆ, ಯಾವಾಗ ಚಂದ್ರದೇಶ ನಡೆಯುತ್ತೆ, ಚಂದ್ರದೇಶ ನಡೆಯುವಾಗ ಏನಾಗುತ್ತೆ, ಆ ಚೇಂಜಸ್ ಎಲ್ಲರ ಲೈಫಲ್ಲಿ ಬಂದುಬಿಡ್ತಾರೆ. ಚೇಂಜಸ್ ಅಂದರೆ, ಈಗ ನಮ್ಮ ದೇಶದ ಜನ್ಮಗುಂಡಲಿಯನ್ನು ತೆಗೆದುಕೊಂಡಾಗ ಚಂದ್ರದೇಶ ನಡೀತಾ ಉಂಟು, ತುಂಬ ಚೇಂಜಸ್ ಆಗ್ತಾ ಉಂಟು. ಅಂದರೆ ಈ ದೇಶದಲ್ಲಿ ತುಂಬ ಚೇಂಜಸ್ ಆಗ್ತಾ ಉಂಟು, ಕ್ಲೆನ್ಸಿಂಗ್ ಎಲ್ಲ ಆಗ್ತಾ ಉಂಟು. ಬಟ್ ನಿಮ್ಮಲ್ಲಿ ಕೂಡ ಅಂಥ ಒಂದು ಯೋಗ ಇದೆ, ಚೇಂಜಸ್ ಆಗುವಂಥ ಯೋಗ ಅದು ಇಲ್ಲ ಅಂತ ಹೇಳಲ್ಲ. ಬಟ್ ಏನಾಗುತ್ತೆ, ಚಂದ್ರನಿಗೆ ಬಲ ಇಲ್ಲ. ಚಂದ್ರ ಏನು ಮಾಡಿದಾನೆ, ಆತ ನೀಚನಾಗಿ ಜ್ಯೇಷ್ಠ ನಕ್ಷತ್ರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ನೀಚನಾಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಮನೋಬಲ ಇಲ್ಲ ಅಂತ ಇದು ಅಂದರೆ ಮನೋಬಲ ಇಲ್ಲ. ಬಟ್ ಎದುರಿಗೆ ರಾಹು ಇದ್ದಾನೆ, ಅದಕ್ಕೆ ನಿಮಗೆ ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಉಂಟು, ನಿಮಗೆ ಇಲ್ಲ ಅಂತ ಹೇಳಲ್ಲ. ಬಟ್ ಏನಾಗುತ್ತೆ, ಗೋಚರದಲ್ಲಿ ರಾಹುವನ್ನು ನೋಡ್ಕೊಳ್ಬೇಕು. ಗೋಚರದಲ್ಲಿ ಈಗ ನಿಮಗೆ ರಾಹು ಭುಕ್ತಿ ನಡೀತಾ ಉಂಟು. ಸೊ ಗೋಚರದಲ್ಲಿ ಏನು ಮಾಡಿದ್ರೆ, ರಾಹು ಮಿಥುನ್ ರಾಶಿಯಲ್ಲಿ ಇದ್ದಾನೆ. ಮಿಥುನ್ ರಾಶಿಯಲ್ಲಿ ಇರಬೇಕಾದ್ರೆ ಈ ಜಾತಕದ ಪ್ರಕಾರ ಅಲ್ಲಿ ಕುಜನ ಸಂಯೋಗ ಬರ್ತಾ ಉಂಟು, ಮಂಗಳನ ಸಂಯೋಗ ಬರ್ತಾ ಉಂಟು. ಅದರಿಂದಾಗಿ ವಿದೇಶಕ್ಕೆ ಹೋಗುವುದು ತುಂಬ ಸುಲಭ ರೀತಿಯಲ್ಲಿ ನಿಮಗೆ ರಿಸಲ್ಟನ್ನು ಕೊಡುವುದಿಲ್ಲ. ನೀವು ಯಾವಾಗ ಪ್ರಯತ್ನ ಮಾಡ್ಬೋದು, 2020 May ಬರಬೇಕು ನಿಮಗೆ. 2020 May ಬಂದಾಗ ಚಂದ್ರನಲ್ಲಿ ಗುರು ಭುಕ್ತಿ ನಡೆಯುತ್ತೆ. ಆ ಮೂಮೆಂಟಲ್ಲಿ ನಿಮಗೆ ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಆ ಮೂಮೆಂಟಲ್ಲಿ ನೀವು ಖಂಡಿತ ಹೋಗ್ಬೋದು ಅಂತ ಹೇಳ್ತೇನೆ, ಓಕೆನಾ? ಸೊ ಈಗ ಹೋದರೆ ಡೆಫಿನೆಟ್ ಆಗಿ ಒಂದು ಆಕ್ಸಿಡೆಂಟಲ್ ಆದಂತಹ ಒಂದು ರಿಸಲ್ಟ್ ಸಿಗುತ್ತೆ.
ಅದು ಆಕ್ಸಿಡೆಂಟಲ್ ರಿಸಲ್ಟ್ ಏನು ಗೊತ್ತಾಯ್ತು ನಿಮಗೆ. ಸೊ ಹೋಗಿ ತೊಂದರೆಗೊಳಗಾಯಿತು, ಕೆಲಸ ಆಗಿಲ್ಲ, ಹಿಂದೆ ಬಂದುಬಿಟ್ಟೆ, ಹಣಕಾಸಿನ ತೊಂದರೆ ಆಯಿತು, ಮೋಸ ಹೋಗಿಬಿಟ್ಟೆ, ಈ ರೀತಿ ಆಕ್ಸಿಡೆಂಟಲ್ ಆದ ಒಂದು ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ವೆಯ್ಟ್ ಮಾಡಿ ಎಲ್ಲಿವರೆಗೆ 2020 ಮೇವರೆಗೆ ವೆಯ್ಟ್ ಮಾಡಿ, ಆನಂತರ ಖಂಡಿತ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ, ಖಂಡಿತ ನೀವು ಹೋಗ್ಬೋದು ಸರ್. ಓಕೆನಾ? ಸರಿ ಓಕೆ, ಒಳ್ಳೆಯದಾಗ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದ. ಯಾರದೇ ಜಾತಕದಲ್ಲಿ ಒಂದು ಚಂದ್ರದೇಶ ಚೇಂಜಸ್ ಉಂಟು, ಯಾರಿಗೂ ಇಲ್ಲ ಅಂತಿಲ್ಲ. ಕೆಲವರೆಲ್ಲ ಬೇರೆ ಆಫೀಸ್ ಮಾಡ್ತಾರೆ, ದೂರ ಹೊರಟೋಗ್ತಾರೆ, ಇನ್ನು ಕೆಲವರೆಲ್ಲ ಅವ್ರದ್ದು ಲೈಫಲ್ಲಿ ಏನಲ್ಲಿ ತಪ್ಪಲ್ನಾಗಿದೆ ಅದನ್ನೆಲ್ಲ ತಿದ್ದಿಕೊಂಡು ಮತ್ತೆ ಒಳ್ಳೆ ರೀತಿಯಲ್ಲಿ ಹೋಗಲಿ, ಎಲ್ಲ ಓಕೆ. ಬಟ್ ಚಂದ್ರನಿಗೆ ಬಲ ಬೇಕು ಈ ಜಾತಕದಲ್ಲಿ, ಚಂದ್ರನಿಗೆ ಬಲ ಇಲ್ಲ. ಚಂದ್ರ ಅದು ಕೂಡ ಚಂದ್ರ ಯಾರು ಈ ಜಾತಕಕ್ಕೆ, ಆತ ವ್ಯಯಾಧಿಪತಿ, ಅದರಿಂದಾಗಿ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರೋ ಅದೇ. ಬಟ್ ಯಾವಾಗ ನಿಮಗೆ ಗುರು ಭುಕ್ತಿ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಚೇಂಜಸ್ಸನ್ನು, ಆತ ಅಚೀವ್ಮೆಂಟನ್ನು ಕೊಟ್ಟೇ ಕೊಡ್ತಾನೆ ಆ ಮೂಮೆಂಟಲ್ಲಿ. ನೀವು ಏನು ಬೇಕಾದ್ರೆ ಬಿಟ್ಟರೆ ನಾನು ಹೇಳಿದಂಥ ಅದೆಲ್ಲ ಘಟನೆಗಳು ಕೂಡ 2027ರವರೆಗೆ ಘಟಿಸ್ತೇವೆ ನಿಮಗೆ, ಅದು ಗೊತ್ತಾಗುತ್ತೆ. ಹರೀಶ್ ಅವರು ಸ್ವಲ್ಪ ಜಾಗ್ರತೆ ಮಾಡಿ ಅಂದರೆ ತುಂಬ ಚೆನ್ನಾಗಿದೆ. ಓಕೆ, ಗೊತ್ತಾಗ್ಬಿಡ್ದು. ಸೊ ಯಾರೆಲ್ಲ ಈ ನಮ್ಮ ಶಿವಮೊಗ್ಗ ಕ್ಲಾಸಿಗೆ ಬರ್ತೀರ ಅವರಿಗೆಲ್ಲ ಆ ವೈದ್ಯಕೀಯ ರೀತಿಯಲ್ಲಿ ಯಾವ ರೀತಿ ಹೆಸರನ್ನು ಬದಲಾವಣೆ ಮಾಡಿ, ಒಂದು ಚಾರ್ಟನ್ನು ನೋಡ್ಕೊಂಡಲ್ವ, ಗುರು ಈ ಪ್ಲೇಸ್ಮೆಂಟಲ್ಲಿದ್ದಾನೆ ಅಲ್ವಾ, ಶನಿ ಈ ಪ್ಲೇಸ್ಮೆಂಟಲ್ಲಿದ್ದಾನೆ, ಮಂಗಳ ಈ ಪ್ಲೇಸ್ಮೆಂಟಲ್ಲಿದ್ದಾನೆ, ಇವನಿಗೆ ಇಂಥ ಹೆಸರನ್ನು ಕೊಡ್ಬೋದು, ಇಂಥ ಅಕ್ಷರಗಳನ್ನು ಕೊಡ್ಬೋದು, ಅಲ್ಲಿರುವ ಅಕ್ಷರಕ್ಕೂ ನ್ಯೂಮರಾಲಜಿ ಅಕ್ಷರಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತೇನೆ, ಆಗುವುದೇ ಇಲ್ಲ ಅಂತ ಹೇಳ್ತೇನೆ, ಅಂಥ ಒಂದು ಪರಿಸ್ಥಿತಿ. ಓಕೆನಾ? ಸೊ ಅಂಥ ಒಂದು ಟೆಕ್ನಿಕನ್ನು ನಿಮಗೆ ಕಲಿಬೇಕಾದ್ರೆ ನೀವು ಏನು ಮಾಡಬೇಕು, ಶಿವಮೊಗ್ಗ ಕ್ಲಾಸನ್ನು ಬಂದು ಅಟೆಂಡ್ ಮಾಡಿ ಅಂತ ಹೇಳಿದೆ. ನೋಡಿ, ಒಂದು ಮಾತು ಹೇಳ್ತೇನೆ ನಿಮಗೆ, ಇನ್ನು 2 ಕ್ಲಾಸ್ ಇದೆ, ಒಂದು ಶಿವಮೊಗ್ಗದಲ್ಲಿ, ಒಂದು ಬ್ಯಾಂಗ್ಳೂರಲ್ಲಿ. ಓಕೆನಾ? ಈ ಶಿವಮೊಗ್ಗ ಮತ್ತು ಬ್ಯಾಂಗ್ಳೂರು ಕ್ಲಾಸ್ ಮಾಡಿದ ನಂತರ ನಾವು ಉಡುಪಿಯಲ್ಲಿ ಮಾಡಬೇಕಂತ ಎಣಿಸ್ಕೊಂಡಿದ್ದೆ, ಬಟ್ ನಾನು ಮಾಡುವಂಥದ್ದು ಅಂದಾಜು ಇಲ್ಲ, ಯಾಕಂದರೆ ಮಾಡುವುದಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ, ತುಂಬ ಬೇಕಾಗಿಲ್ಲ ಅಂತ ಹೇಳ್ತೇನೆ. ಅದಕ್ಕೋಸ್ಕರ 2 ಕ್ಲಾಸಿಗೆ ಮಾಡ್ತಾ ಇದ್ದೇನೆ. 2 ಕ್ಲಾಸಲ್ಲಿ ಯಾರು ಬೇಕಾದ್ರು ಬಂದು ಜಾಯ್ನ್ ಆಗಿ ಈ ಪ್ರೆಡಿಕ್ಷನ್ ಟೆಕ್ನಿಕನ್ನು ಪಡ್ಕೊಳ್ಬೋದು ಅಂತ ಹೇಳ್ತೇನೆ. ಉಡುಪಿಯಲ್ಲಿ ಮಾಡ್ತೇನೆ, ಬಟ್ ಈಗ ಮಾಡಲ್ಲ, ಇನ್ನೂ ಸ್ವಲ್ಪ ಸಮಯ ಹೋಗಬೇಕು ನನಗೆ, ಇನ್ನೂ ತುಂಬ ಪ್ರಿಪೇರ್ ಆಗಬೇಕಾಗುತ್ತೆ. ಅದರ ನಂತರ ಉಡುಪಿಯಲ್ಲಿ ಕ್ಲಾಸ್ ಮಾಡಿದೆ, ಯಾಕಂದರೆ ಒಂದು ಆ ಕ್ಲಾಸ್ ಯಾವ ರೀತಿ ಇರಬೇಕಂದ್ರೆ, ನನ್ನ ಕ್ಲಾಸ್ ಇನ್ನೂ ಮಾಡುವ ಕ್ಲಾಸ್ ಉಡುಪಿಯಲ್ಲಿ ನಾನು ಮಾಡೋದಾದರೆ ಆ ಗ್ರ್ಯಾಂಡ್ ಆಗಿರಬೇಕು, ಅದ್ರ ಜೊತೆಗೆ ಅವ್ರಿಗೆ A to Z ಗೊತ್ತಾಗಬೇಕು. A to Z ಅದರಲ್ಲಿ ಆ ನಕ್ಷತ್ರಗಳಿಂದ ಹಿಡಿದು ಪ್ರತಿಯೊಂದು ವಿಭಾಗಗಳು ಗೊತ್ತಾಗಬೇಕು, ಜೊತೆ ಆ ರೀತಿ ಕಲಿಸ್ಬೇಕಂತ ಒಂದು ಮನಸ್ಸು ಮಾಡಿದ್ದೇನೆ. ಅದಕ್ಕೆ ನನಗೆ ಪ್ರಿಪೇರ್ ಆಗಬೇಕು, ತುಂಬ ಸಮಯ ಬೇಕು. ಅದಕ್ಕೋಸ್ಕರ ಸದ್ಯದ ಮಟ್ಟಿಗೆ ಅದನ್ನು ನಿಲ್ಲಿಸ್ತಿದ್ದೇನೆ, ಇಲ್ಲಾಂದರೆ ಉಡುಪಿಯಲ್ಲಿ ಕ್ಲಾಸ್ ಮಾಡುವಂಥ ಒಂದು ಇಚ್ಛೆ ತುಂಬ ಇತ್ತು. ಈಗ ಅಲ್ಲಿ ಏನಾಗುತ್ತೆ, ಶಿವಮೊಗ್ಗದಲ್ಲಿ ಮತ್ತು ಬೆಂಗಳೂರು, ಅಲ್ಲಿ ಕಲಿತವರು ಇರುವುದು, ಅದರಿಂದ ಏನು ಸಮಸ್ಯೆ ಇಲ್ಲ ಅಂತೇಳಿ. ಬಟ್ ಇಲ್ಲಿ ಏನಾಗುತ್ತೆ, ಅವರಿಗೆ ಮೂಲದಿಂದಲೇ ಕಲಿಸ್ಕೊಂಡು ಬರಬೇಕು. ನಮ್ಮ ಪರಾಶರ ಜ್ಯೋತಿಷ ಏನೋದು ಮೂಲದಿಂದಲೇ ಕಲಿಸ್ಕೊಂಡು ಬರಬೇಕು. ಅದರ ಜೊತೆಗೆ ಭೃಗುನಂದಿನಾಡಿಯ ಟೆಕ್ನಿಕ್ಸನ್ನು ಅದರ ಮೂಲದಿಂದಲೇ ಬೆರೆಸಲಿಕ್ಕೆ ನಾನು ಪ್ರಾರಂಭ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಂಥ ಒಂದು ಪರಿಸ್ಥಿತಿ ರೈಟ್ ತಾನೇ. ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಶಿವಮೊಗ್ಗ ಕ್ಲಾಸ್ಗೆ ಬರ್ಕೊಂಡು ಬಂದು ಜಾಯ್ನ್ ಆಗಿ ತುಂಬ ಚೆನ್ನಾಗಿರುತ್ತೆ. ಮಾತಾಡ್ತೀನಿ, ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ಕಾರ್ಕಳದಿಂದ. ಹಾಂ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸರ್. ಹಾಂ, ಕಾರ್ಕಳದಿಂದ ಯಾರು ಮಾತಾಡ್ತಿದ್ರಮ್ಮ? ಸುಧಾ ಅಂತ. ಸುಧಾ ಅಂತ. ಸುಧಾ ಅವರು ಕಾರ್ಕಳದಿಂದ. ಓಕೆ, ಯಾರ ಬಗ್ಗೆ ತಿಳ್ಕೋಬೇಕಮ್ಮ? ನನ್ನ ಮಗನ ಬಗ್ಗೆ ಹೇಳಬೇಕಿತ್ತು. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಸುಮುಖ ಅಂತ. ಸುಮುಖ? ಹೌದು, ಸುಮುಖ, ಒಳ್ಳೆಯ ಮುಖ ಅಲ್ವಾ? ಓಕೆ, ಅವನ ಹುಟ್ಟಿದ ದಿನಾಂಕ ಹೇಳಿ ತಾಯಿ. 16/6/1998. ಸಮಯ ಹೇಳಿಮ್ಮ. 6:11 ಸಾಯಂಕಾಲ. 6:11 ಸಾಯಂಕಾಲ ಅಲ್ವಾ ಹುಟ್ಟಿದ್ದೆಲ್ಲಿ? ಮಣಿಪಾಲ. ಮಣಿಪಾಲ, ಓಕೆ. ನಕ್ಷತ್ರ ಯಾವುದಮ್ಮ? ಸತಭಿಷ. ಸತಭಿಷ ನಕ್ಷತ್ರ, ಕುಂಭರಾಶಿಯ ಜಾತಕ ಅಲ್ವಾ ಇದು? ಸತಭಿಷ ನಕ್ಷತ್ರ, ಕುಂಭರಾಶಿಯ ಜಾತಕ. ಸೊ ಸತಭಿಷ ಕುಂಭರಾಶಿಯ ಜಾತಕದಲ್ಲಿ ಶನಿ ದಶೆ ನಡೀತು ಟೈಮಿಗೆ. ಯಾವಾಗ ಶನಿ ದಶೆ ನಡೀತದೆ, ಯಾರಿಗಾದರೂ ಕೂಡ ಶನಿ ದಶೆ ನಡೆಯುವಾಗ ಏನಾಗುತ್ತೆ, ಕಾರ್ಯಕ್ಷೇತ್ರ, ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅವರ ಪ್ರಶ್ನೆ ಇರ್ತದೆ, ಅಥವಾ ಅವರಿಗೆ ಅದರಲ್ಲೇ ತೊಂದರೆಗಳು ಬಂದಿರ್ತದೆ ಅವರಿಗೆ, ಅಂತ ಒಂದು ಪರಿಸ್ಥಿತಿ. ಸೊ ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಸರಿಮ್ಮ, ಅದರ ಬಗ್ಗೆ ಮಾತಾಡಿ. ಈಗ ನೋಡಿಮ್ಮ, ಶನಿಯಲ್ಲಿ ಬುಧಭುಕ್ತಿ ನಡೀತಾ ಉಂಟಮ್ಮ, ಕೆಲಸ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ, ಪರವಾಗಿಲ್ಲ ಅಂತ ಹೇಳಿದೆ. ಬಟ್ ಸ್ವಲ್ಪ ನಾಗದೋಷ ಕಾಡ್ತೊಂಡು ನೋಡಿ, ಒಂದು ಮಾತಂತ ಹೇಳ್ತೇನೆ, ಈ ಜಾತಕ ತುಂಬ ಫೇವರೇಬಲ್ ಜಾತಕಮ್ಮ. ಸ್ವಲ್ಪ ಆಲಸ್ಯ ಬಿಟ್ಟರೆ ಒಂದು ಸ್ವಲ್ಪ ಆಲಸ್ಯ ಇರ್ತದೆ, ಅದನ್ನೊಂದು ಬಿಟ್ಟರೆ ಡೆಫಿನೆಟಾಗಿ ಈ ಜಾತಕ ತುಂಬ ಫೇವರೇಬಲ್ ಆದ ಜಾತಕ. ಅಂದರೆ ಮುಂದೆ ಫ್ಯೂಚರಲ್ಲಿ ತುಂಬ ಒಳ್ಳೆ ಅಚೀವ್ಮೆಂಟ್ ಮಾಡುವಂಥ ಯೋಗ ಉಂಟಮ್ಮ ಈ ಜಾತಕಕ್ಕೆ, ತುಂಬ ಫೇವರೇಬಲ್ ಆದಂಥ ಜಾತಕ ಅಂತ ಹೇಳ್ತೇನೆ. ಬಟ್ ಅವರು ಆರೋಗ್ಯದ ಸಮಸ್ಯೆಯನ್ನು ಎದುರಿಸಿ ಬಂದಿದ್ದಾರೆ, ಸಣ್ಣದಿರುವಾಗೆಲ್ಲ ಆರೋಗ್ಯದ ಸಮಸ್ಯೆ ಬಂದು ಅದನ್ನು ಎದುರಿಸಿ ಬಂದು ಈಗ ಮುಂದೆ ಹೋಗ್ತಾ ಇದ್ದಾರೆ ಅವರು. ಬಟ್ ಅಲ್ಲಿ ಏನಾಗುತ್ತೆ, ಒಬ್ಬ ಶನಿ ಅಡ್ಡ ಬಂದುಬಿಟ್ಟಿದ್ದಾನೆ, ಶನಿ ಈ ಜಾತಕದಲ್ಲಿ ನೀಚ. ಅದಕ್ಕೋಸ್ಕರ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ಇರ್ತಾನೆ. ಕಾರ್ಯಕ್ಷೇತ್ರ ಏನೇ ಇದ್ರೂ ಕೂಡ ಕಾರ್ಯಕ್ಷೇತ್ರಕ್ಕೆ ತೊಂದರೆಗಳು, ಕಾರ್ಯಕ್ಷೇತ್ರದಲ್ಲಿ ಇರಿಟೇಷನ್ ಅದನ್ನು ಮಾಡ್ತಾ ಇರ್ತದೆ. ಸೊ ಇದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ನೀವು. ಶನಿಗೆ ಏನಪ್ಪ ಪರಿಹಾರವನ್ನು ಮಾಡ್ಕೊಳ್ಬೋದು, ನಾನು ಹೇಳೋದಾದರೆ ಪ್ರತಿ ಮಂಗಳವಾರ ದಿವಸ ಅಥವಾ ಶನಿವಾರ ದಿವಸ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಹೋಗಿ ಆಂಜನೇಯನ ಟೆಂಪಲ್ಗೆ ಅರ್ಪಣೆ ಮಾಡಿ ಬರಲಿಕ್ಕೆ ಹೇಳಿಮ್ಮ. ಇದನ್ನು ಕಂಟಿನ್ಯೂ ಆಗಿ ಇಟ್ಕೊಂಡಾಗ ಏನಾಗುತ್ತೆ, ಅವನಿಗೆ ಶನಿ ಸಪೋರ್ಟ್ ಮಾಡ್ತಾನೆ. ಯಾವಾಗ ಶನಿ ಸಪೋರ್ಟ್ ಮಾಡ್ತಾನೆ, ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂತಹ ಎಲ್ಲ ಪ್ರಾಬ್ಲಮ್ ಕೂಡ ದೂರ ಆಗುತ್ತಮ್ಮ. ಎಲ್ಲ ರೀತಿಯಲ್ಲಿ ಕೂಡ ಅಚೀವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್
ಆಗುತ್ತೆ, ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಏನು ಮಾಡಬೇಕು, ಪ್ರತಿ ಶುಕ್ರವಾರ ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಬೇಕಮ್ಮ. ಶುಕ್ರವಾರ ಮಾಡ್ಬೋದು ಅಥವಾ ಶನಿವಾರ ಮಾಡ್ಬೋದು, ಯಾಕಂದರೆ ಇಲ್ಲಿ ಶನಿ ಮತ್ತು ಶುಕ್ರನ ಕಾಂಬಿನೇಷನ್ ಉಂಟು. ಶನಿ ಮತ್ತು ಶುಕ್ರನ ಕಾಂಬಿನೇಷನ್ ಇದ್ದಾಗ ಏನಾಗುತ್ತೆ, ಅದು ಆರನೇ ಮನೆಯಲ್ಲಿದ್ದಾಗ ಅದು ಕೂಡ ಶನಿ ಏನು ಮಾಡ್ತಾನೆ, ಅದು ಅಶ್ವಿನಿ ನಕ್ಷತ್ರದಲ್ಲಿದ್ದಾನೆ. ಶನಿ ಅಶ್ವಿನಿ ನಕ್ಷತ್ರದಲ್ಲಿದ್ದಾಗ ಆತ ಸ್ಪೀಡ್ಗೆ ಅಲ್ಲಿ ಬ್ರೇಕ್ ಆಗ್ತಾನೆ, ಸ್ಪೀಡ್ ಇರುವುದಿಲ್ಲ, ಸ್ಪೀಡನ್ನು ಕಡಿಮೆ ಮಾಡ್ತಾನೆ. ಶನಿಯ ರೂಲ್ ಏನಿರ್ತದೆ, ಆತ ಮಂದಗತಿ ಶನಿ, ಮಂದ ಆತ ಏನಿದ್ರು ಕೂಡ, ಆತ ಏನು ಮಾಡ, ಅಶ್ವಿನಿ ನಕ್ಷತ್ರ ಅಂದರೆ ಸ್ಪೀಡ್, ಆ ಸ್ಪೀಡನ್ನು ಕಡಿಮೆ ಮಾಡ್ತಾನೆ. ಅಂದರೆ ಕಾರ್ಯಕ್ಷೇತ್ರದಲ್ಲಿ ಸ್ಪೀಡ್ ಇರುವುದಿಲ್ಲ, ಅವ್ರು ಎಲ್ಲದರಲ್ಲೂ ಕೂಡ ಆಲಸ್ಯವನ್ನು ಮಾಡ್ತಾರೆ ಅಂದರೆ ಇಂಡಿಕೇಷನ್ ಅಮ್ಮ, ಹೌದಾ? ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಹೋಗಿ ಆಂಜನೇಯನ ಟೆಂಪಲ್ಗೆ ಹಾಕಿದಾಗ ಏನಾಗುತ್ತೆ, ಅದು ಸ್ಪೀಡ್ ಜಾಸ್ತಿ ಆಗುತ್ತೆ, ಆಗೇನಾಗುತ್ತೆ ಶನಿಯ ದೋಷ ಹೊರಟೋಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಶುಕ್ರವಾರ ಅಥವಾ ಶನಿವಾರ ದಿವಸ ಅವ್ರಿಗೆ ಸ್ವಲ್ಪ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅರ್ಪಣೆ ಮಾಡಲಿಕ್ಕೆ ಇಲ್ಲಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ, ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ. ವರಿ ಮಾಡೋದಾಗುತ್ತೆ ನನ್ನ ಲೆಕ್ಕದಲ್ಲಿ ಅಂತೂ ಖಂಡಿತ ಇಲ್ಲಮ್ಮ. ಈ ಜಾತಕದಲ್ಲಿ ತುಂಬ ಪ್ರೋಗ್ರೆಸ್ ಆಗೋದು ಮದುವೆ ಆದ ನಂತರ, ಆನಂತರ ನೋಡಿಕೊಂಡು ಒಳ್ಳೆಯದಾಗಲಿ ತಾಯಿ, ಓಕೆನಾ? ಓಕೆ, ಒಳ್ಳೆಯದಾಗಲಿ ಮಗ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ಅಲ್ವಾ. ಕೆಲವು ಜಾತಕನೇ ಹಾಗೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಈ ಶನಿ ಇದ್ದಾನೆ ಅಲ್ವಾ, ಶನಿ ನೀಚನಾಗಬಾರ್ದು. ಶನಿ ನೀಚನಾದರೆ ಕಾರ್ಯಕ್ಷೇತ್ರ ತೊಂದರೆಯನ್ನು ಕೊಡ್ತಾ ಇರ್ತದೆ. ಯಾವಾಗ ನೋಡಿದ್ರು ಕೂಡ ಕಾರ್ಯಕ್ಷೇತ್ರ ಇರಿಟೇಷನ್ ಕಾರ್ಯ ಅಂದರೆ ಆ ಶನಿ ಎಲ್ಲಿ ನೀಚನಾಗ್ತಾನೆ ಆತ, ಅಶ್ವಿನ ನಕ್ಷತ್ರ ಮೇಷರಾಶಿಯಲ್ಲಿ, ಮೇಷರಾಶಿಯಲ್ಲಿ ನೀಚನೆ, ಅದು ಅಶ್ವಿನ ನಕ್ಷತ್ರಕ್ಕೆ ಬಂದು ಸ್ಪೀಡ್ಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಆತ ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಸ್ಪೀಡ್ ಇಲ್ಲದೆ ಮಂದಗತಿಯಲ್ಲಿ ಸಾಗಬೇಕು, ಅನಿವಾರ್ಯತೆ ಇರ್ತದೆ, ಓಕೆನಾ? ಸೊ ನಮ್ಮ ಪೇಜಾವರ ಶ್ರೀಪಾದರಲ್ವಾ, ಸೊ ದೇವರ ಪಾದ ಸೇರ್ಕೊಂಡ್ಬಿಟ್ರಲ್ವಾ, ಅವ್ರಿಗೆ ವಯಸ್ಸಾಗಿತ್ತು ಅಲ್ವಾ, ಅವ್ರಿಗೆ ಒಂದು 80 ವರ್ಷಗಳ ತಪೋಶಕ್ತಿ ಇದೆ ಅವರಲ್ಲಿ. ನನ್ನ ಲೆಕ್ಕದಲ್ಲಿ ಅವ್ರು ಮತ್ತೆ ಉಡುಪಿಯಲ್ಲಿ ಬರ್ತಾರಂತ ಅನಿಸಿಕೆ, ಮತ್ತೆ ಉಡುಪಿಯಲ್ಲಿ ಯಾವುದೇ ಒಂದು ರೂಪದಲ್ಲಿ ಬಂದೇ ಬರ್ತಾರೆ. ಯಾಕಂದರೆ ಉಡುಪಿಗೂ ಅವ್ರಿಗೂ ಅವಿನಾಭಾವ ಸಂಬಂಧ ಅಲ್ವಾ, ಅವ್ರು ಬಂದೇ ಬರ್ತಾರೆ. ಏನೋ ಅವರ ತಪೋಭೂಮಿ ಉಡುಪಿ ಅಲ್ವಾ, ಬಂದೇ ಬರ್ತಾರೆ. ಸೊ ನಾನು ಹೇಳಿದೆ ಮೊನ್ನೆ ನೋಡಿ, ಅವರು ಯಾವಾಗ ಹಾಸ್ಪಿಟಲೈಸ್ ಆದರೂ ಆಗ ಎಲ್ರಿಗೂ ಗೊತ್ತಿತ್ತು ಅವ್ರು ಖಂಡಿತವಾಗಿಯೂ ಕೂಡ ಗುಣಮುಖರಾಗಿ ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಜನಸಾಮಾನ್ಯ ಎಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ಕೆಲವರೆಲ್ಲ ಅಂತಹ ಕೆಲವು ರೂಮರ್ಸನ್ನು ಹಬ್ಬಿಕೊಂಡಿದ್ರು, ಅವರು ಎಲ್ಲೊಂದು ಕಡೆ ಈಗಾಗಲೇ ತೀರ್ಕೊಂಡು ಬಿಟ್ಟಿದ್ದಾರೆ, ಸುಮ್ಮನೆಯಲ್ಲಿ ಇಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಹಾಗೆ ಅಂತೂ ಖಂಡಿತ ಆಗಲಿಕ್ಕೆ ಇರಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ, ಓಕೆ. ಆನಂತರ ವಿಶೇಷವಾಗಿ ಈ ಗ್ರಹಣ ಕಳಿಬೇಕಂತೇಳಿ, ಗ್ರಹಣ ನೋಡಿ ಗ್ರಹಣ ಕಳಿಬೇಕಂತ ಯಾಕೆ ಹೇಳಿದಂದರೆ, ಅಲ್ಲಿ 26 ತಾರೀಕು ಗ್ರಹಣ ಬಂದಾಗ 26ನೇ ತಾರೀಕು ಅಲ್ಲ 26ನೇ ತಾರೀಕು ಶನಿಯನ್ನು, ಅದು ಶನಿಗೆ ಸಂಬಂಧಪಟ್ಟ ಅಂಕಿ ನೋಡಿ. ಯಾವತ್ತಾದರೂ ಕೂಡ ಯಾರಾದರೂ ಒಂದು ಸೀರಿಯಸ್ ಆಗಿ ವೆಂಟಿಲೇಟರ್ನಲ್ಲಿದ್ದಾರೆ ಅಲ್ವಾ, ಸೀರಿಯಸ್ ಆಗಿ ICU ಇದ್ದಾರೆ ಅಂತಾದರೆ, ಸೊ ಯಾವಾಗೆಲ್ಲ ಈ ಶನಿಯ ಡೇಟ್ ಬರುತ್ತೆ ಅಲ್ವಾ, ಶನಿಯ ಡೇಟ್ ಯಾವುದೆಲ್ಲ, 8, 17, 26. ಅದೇ ರೀತಿ ಟೋಟಲ್ ಮಾಡುವಾಗ ಕೂಡ 8 ಬಂದಾಗ, ಟೋಟಲ್ ಎಲ್ಲವನ್ನು ಎಲ್ಲ ಅಂಕೆಗಳನ್ನು ನೀವು ಟೋಟಲ್ ಮಾಡಿದಾಗ, ಆದ್ದರಿಂದ ಡೇಟನ್ನು ಟೋಟಲ್ 8 ಬಂದಾಗ, ಆನಂತರ ಶನಿವಾರ ಬಂದಾಗ, ಆನಂತರ ಅವ್ರ ಜಾತಕದಲ್ಲಿ ಶನಿ ದಶೆ ನಡೀತಾ ಇರಬೇಕಾದ್ರೆ ಅಥವಾ ಶನಿ ಭುಕ್ತಿ ನಡೀತಾ ಇರಬೇಕಾದ್ರೆ ಏನಾಗುತ್ತೆ, ಆ ಡೇಟ್ ಬಂದಾಗ ಈಗ ಅವರು ವೆಂಟಿಲೇಟರ್ನಲ್ಲಿದ್ದಾರೆ, ICUಯಲ್ಲಿದ್ದಾರೆ, ಸೀರಿಯಸ್ ಕಂಡೀಷನ್ ಇದ್ದಾರೆ, 26ನೇ ತಾರೀಕು ಬಂದುಬಿಡ್ತು ಅಥವಾ ಶನಿವಾರನೇ ಬಂದುಬಿಡ್ತು ಅಥವಾ 8ನೇ ತಾರೀಕು ಬಂತು, ಸೊ ಈ ಮೂಮೆಂಟಲ್ಲಿ ಅವರು ಸ್ವಲ್ಪ ಆದರೂ ಚೇತರಿಕೆಯನ್ನು ಕಾಣಬೇಕು ಆ ಮೂಮೆಂಟ್, ಆ ಹೊತ್ತಿನಲ್ಲಿ ಅಂದರೆ ಆ ಸಮಯದಲ್ಲಿ ಚೇತರಿಕೆಯನ್ನು ಕಾಣಬೇಕು. ಆ ಚೇತರಿಕೆಯನ್ನು ಕಂಡಾಗ ಏನಾಗುತ್ತೆ, ಅವರು ಚೇತರಿಸಿಕೊಂಡು ಹೊರಗೆ ಬರ್ತಾರ ಅಂತ ಇಂಡಿಕೇಷನ್, ಹೊರಗೆ ಬರಬಹುದು ಅಂತ ಒಂದು ಇಂಡಿಕೇಷನ್ ಗೊತ್ತಾಯಿತು ನಿಮಗೆ. ಸೊ ಯಾವಾಗ ಶನಿಯ ಡೇಟ್ ಬಂದುಬಿಡ್ತದೆ ಅಥವಾ ಶನಿವಾರ ಬಂದುಬಿಡ್ತದೆ, ಶನಿಗೆ ಸಂಬಂಧಪಟ್ಟದ್ದು ಯಾವುದೇ ರೀತಿಯಲ್ಲಿ ಕೂಡ ಆ ಒಂದು ಡೇಟ್ ಅಥವಾ ವಾರ ಬಂದಾಗ, ICUಯಲ್ಲಿದ್ದವರು ಅಥವಾ ಸೀರಿಯಸ್ ಕಂಡೀಷನ್ ಇಲ್ಲದ ಚೇತರಿಸ್ಕೊಳ್ಬೇಕು. ಚೇತರಿಸ್ಕೊಂಡ್ರೆ ಏನಾಗುತ್ತೆ, ಡೆಫಿನೆಟಾಗಿ ಅವರು ಒಳ್ಳೆ ರೀತಿಯಲ್ಲಿ ಹೊರಗೆ ಬರ್ಬೋದು ಅಂತ ಇಂಡಿಕೇಷನ್. ಒಂದು ವೇಳೆ ಆವತ್ತು ಕೂಡ ಆ ಒಂದು 26ನೇ ತಾರೀಕು ಬಂದಾಗ ಅಥವಾ ಶನಿಯ ಡೇಟೇ ಬಂದಾಗ, ಶನಿವಾರನೇ ಬಂದಾಗ ಏನಾಗುತ್ತೆ, ಆವತ್ತು ಕೂಡ ಅವರ ಒಂದು ದೇಹ ಆರೋಗ್ಯದಲ್ಲಿ ಕ್ಷೀಣತೆ ಉಂಟಾದರೆ ಏನಾಗುತ್ತೆ, ಅದು ರಿಕವರಿ ಆಗುವುದಿಲ್ಲ ಅಂತ ಅರ್ಥ. ಡೆಫಿನೆಟಾಗಿ ಅದು ರಿಕವರಿ ಆಗುವುದಿಲ್ಲ, ಅದರಿಂದಾಗಿ ಅದು ಮತ್ತೆ ಎಲ್ಲೊಂದು ಕಡೆ ಅವರನ್ನು ಮೃತ್ಯುಕೂಪಕ್ಕೆ ಒಯ್ಯುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ ಅದಕ್ಕೋಸ್ಕರ ನೀವು ಯಾರದು ಬೇಕಾದರೂ ನೋಟ್ ಮಾಡ್ಕೊಳ್ಳಿ. ನೀವು ಯಾರದೇ ಡೇಟ್ ಆಫ್ ಬರ್ತನ್ನು ತೆಗೆದುಕೊಳ್ಳಿ ಅಥವಾ ಯಾರೆಲ್ಲ ತೀರಿಕೊಂಡಿದ್ದಾರೆ ಇಷ್ಟವರೆಗೆ, ನಿಮ್ಮ ಕುಟುಂಬದಲ್ಲಿ ಇರ್ಬೋದು, ನಮ್ಮ ಇಡೀ ರಾಷ್ಟ್ರದಲ್ಲಿ ಯಾರೇ ತೀರ್ಕೊಂಡಿದ್ರು ಕೂಡ ಅಲ್ಲಿ ಶನಿಯ ಕನೆಕ್ಷನ್ ಬರಲೇಬೇಕು. ಶನಿಯ ಕನೆಕ್ಷನ್ ಇಲ್ಲ ಅಂದರೆ ಉಸಿರು ನಿಂತು ಹೋಗುವುದಿಲ್ಲ. ನಿಲ್ಲಿಸುವಂಥ ಕೆಲಸವನ್ನು ಮಾಡುವುದೇ ಶನಿ, ಮತ್ತೆ ಮೋಕ್ಷ ಕೊಡುವುದು ಕೇತು. ಓಕೆ, ಮೋಕ್ಷ ಕೊಡ್ತಾನೆ ಯಾರು, ಕೇತು ಬಂದು ಮೋಕ್ಷ ಕೊಡ್ತಾನೆ. ಬಟ್ ಉಸಿರನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡುವುದೇ ಶನಿ. ಅಂದರೆ ನಮ್ಮ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಶನಿ ದಶೆ ನಡಿಬೇಕು ಅಥವಾ ಶನಿ ಭುಕ್ತಿ ನಡಿಬೇಕು ಅಥವಾ ಶನಿವಾರ ಬರಬೇಕು ಅಥವಾ ಶನಿಯ ಡೇಟ್ಸ್ ಬರಬೇಕು, ಆಗೇನಾಗುತ್ತೆ ನಮಗೆ ಮೋಕ್ಷ ದೊರೆಯುತ್ತೆ, ಮುಕ್ತಿ ದೊರೆಯುತ್ತೆ, ನಾವು ಇಲ್ಲಿಂದ ಹೊರಟೋಗ್ಬಿಡ್ತೇವೆ, ನಮ್ಮ ಉಸಿರು ನಿಂತು ಹೋಗುತ್ತೆ ಅಂತ ಅದು ಇಂಡಿಕೇಷನ್. ಅದಕ್ಕೋಸ್ಕರ ಯಾರಾದರೂ ತುಂಬ ಸೀರಿಯಸ್ ಕಂಡೀಷನ್ನಲ್ಲಿದ್ದಾಗ ಇದನ್ನೆಲ್ಲ ನಿಮಗೆ ಪರಿಶೀಲನೆ ನಡೆಸ್ಬೋದು. ನಾನು ತುಂಬ ಜನಕ್ಕೆ ಡೆತ್ ಡೇಟನ್ನು ಕೊಟ್ಟಿದ್ದೇನೆ, ತುಂಬ ಜನ ವೆಂಟಿಲೇಟರ್ಲ್ಲಿದ್ದಾರೆ, ಆನಂತರ ಅವರು ICUಯಲ್ಲಿದ್ದಾರೆ ಅಂಥವ್ರಿಗೆಲ್ಲ ಡೆತ್ ಡೇಟ್ ಇಂಥ ಡೇಟಲ್ಲೇ ನೀವು ನೋಡ್ಕೊಳ್ಳಿ, ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಅದೇ ಡೇಟಲ್ಲಿ ಅವರು ತೀರ್ಕೊಂಡಿದ್ದಾರೆ, ಯಾಕಂದರೆ ಶನಿಯ ಡೇಟನ್ನು ಕೊಟ್ಟಾಗ ಮಿಸ್ ಆಗುವುದೇ ಇಲ್ಲ ಅಂತ ಹೇಳ್ತೇನೆ. ಶನಿಯ ಡೇಟ್ ಮತ್ತು ಶನಿವಾರ ಮತ್ತು ಶನಿಯ ಡೇಟನ್ನು ಕೊಟ್ಟಾಗ ಅದು ಮಿಸ್ ಆಗುವಂಥ ಸಾಧ್ಯತೆಗಳಿಲ್ಲ. ಈಗ ಇದರಲ್ಲಿ ನಮ್ಮ ಶ್ರೀಪಾದರಲ್ವ, ನಮ್ಮ ಪೇಜಾವರ ಶ್ರೀ ಅವರು
29ನೇ ತಾರೀಕು ಅಲ್ವಾ ಡಿಕ್ಲೇರ್ ಮಾಡಿದೆ ಅವಾಗ 29ನೇ ತಾರೀಕು ನೀವು ಟೋಟಲ್ ಮಾಡಿ ಅದನ್ನು ಟೋಟಲ್ ಮಾಡುವಾಗ ಎಷ್ಟು ಬರುತ್ತೆ 8 ಬರುತ್ತೆ ಲಾಸ್ಟಿಗೆ ಅಲ್ವಾ 29 ಅಂದರೆ 2 ಆಯಿತು ಆನಂತರ 12 ಅಂದರೆ ಈ ತಿಂಗಳು ಅಲ್ಲಿ 3 ಆಯಿತು ಆನಂತರ 2019 ಅಂದ್ರೆ ಕೂಡ 3 ಆಯಿತು ಅಲ್ಲ 3, 6, 7, 8 ನಂಬರ್ ಎಷ್ಟು 8 ಬಂದುಬಿಡ್ತು ಅಂದರೆ ಆ ಮೂಮೆಂಟಲ್ಲಿ ಅದೊಂದು ವಿಶೇಷ ರೀತಿಯಲ್ಲಿ ಅವರು ದೇವರ ಪಾದವನ್ನು ಸೇರಿರುವಂಥದ್ದು ಅಂತ ಒಂದು ಘಟನೆ. ಅದಕ್ಕಿಂತ ಮುಂಚೆ ಕೂಡ ಏನಿತ್ತು ಶನಿವಾರ ದಿವಸ ಇತ್ತು ಅಲ್ವಾ, ಶನಿವಾರ ದಿವಸ ಇತ್ತು ಮತ್ತು ಶನಿಯ ಡೇಟ್ ಇತ್ತು, ಎರಡು ಕೂಡ ಡೇಂಜರ್ ಆಗಿ ಬಂದಿರುವಂಥದ್ದು. ಅದಕ್ಕೇ ಯಾರತ್ತಾದರೂ ತುಂಬ ಸೀರಿಯಸ್ ಕಂಡೀಷನಲ್ಲಿದ್ದರೆ ನೀವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು, ಏನಪ್ಪ ಬರ್ತೊಂಡು ಶನಿಯ ಡೇಟ್ ಬರ್ತೊಂಡ, ಶನಿವಾರ ಬರ್ತೊಂಡ, ಅಥವಾ ಅವರ ಜಾತಕದಲ್ಲಿ ಶನಿ ದೇಶ ನಡೀತೊಂಡ, ಶನಿ ಭುಕ್ತಿ ನಡೀತೊಂಡ, ಅದಕ್ಕೆ ಬೇಕಾದಂಥ ಸ್ವಲ್ಪ ಸ್ವಲ್ಪ ಪರಿಹಾರಗಳನ್ನು ಮಾಡಿಕೊಂಡಾಗ ಚೇತರಿಸಿಕೊಳ್ಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ. ಇನ್ನು ವಯಸ್ಸಾಗಿದೆ ಅಲ್ವಾ, ಈಗ ಇವರಿಗೆ ವಯಸ್ಸಾಗಿದೆ, ನಮ್ಮ ಗುರುಗಳಿಗೆ ವಯಸ್ಸಾಗಿದೆ, ಅದರಿಂದಾಗಿ ಹೇಳುವ ಹಾಗಿಲ್ಲ. ಬಟ್ ಯಾರಿಗೆ ವಯಸ್ಸಾಗಿಲ್ಲ ಅವ್ರು ತುಂಬ ಯಂಗ್ ಸ್ಟೇಜಲ್ಲಿದ್ದಾರೆ ಇನ್ನು ಕೂಡ, ಅಂದರೆ ಅವರನ್ನು ಬಚಾವ್ ಮಾಡುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಆಗಿರುತ್ತೆ. ಈಗ ಅವರು ವೆಂಟಿಲೇಟರ್ನಲ್ಲಿದ್ದಾರೆ, ICUಯಲ್ಲಿದ್ದಾರೆ, ಅಲ್ವಾ, ಶನಿ ಡೇಟ್ ಹತ್ತಿರ ಬರ್ತಾ ಉಂಟು, ಶನಿವಾರ ಹತ್ತಿರ ಬರ್ತಾ ಉಂಟು, ಅಥವಾ ಅವ್ರ ಜಾತಕದಲ್ಲಿ ಶನಿ ದೇಶ ಶನಿ ಭುಕ್ತಿನೇ ನಡೀತಾ ಉಂಟು, ನಿಮಗೆ ಕನ್ಫರ್ಮ್ ಆಯಿತು ಏನೋ ಒಂದು ಘಟನೆ ಘಟಿಸಿದಪ್ಪ, ತುಂಬ ತೊಂದರೆ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಉಂಟು ಅಂತ, ಆಗ ಏನು ಮಾಡಬೇಕು, ಕೂಡಲೇ ಅವರ ಫೋಟೋ ತೆಗೆದುಕೊಂಡು ಅಲ್ವಾ ಪ್ರೆಸೆಂಟ್ ಮೂಮೆಂಟಲ್ಲಿ ಅಥವಾ ಅದು ಫ್ರೆಶ್ ಫೋಟೋ ಯಾವುದಾದ್ರು ತೆಗೆದುಕೊಂಡು ಅದಕ್ಕೆ ಕಪ್ಪು ಎಳ್ಳನ್ನು ಹಿಡಿದುಕೊಂಡು ನೀವು ಅದರಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಬೇಕಾದ ಆ್ಯಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ಆ ಬಟ್ಟಲಿಗೆ ಆ ಒಂದು ಎಳ್ಳನ್ನು ನೀರಿನ ಮುಖಾಂತರ ಅದಕ್ಕೆ ಹಾಕಿ ಅದನ್ನು ಹೊರಗೆ ಬಿಸಾಡ್ತಾ ಬಂದರೆ ಪ್ರತಿದಿನ ಅವರ ಒಂದು ಆರೋಗ್ಯದಲ್ಲಿ ರಿಕವರಿ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದರೆ ಶನಿಯ ದೋಷ ಏನುಂಟು ಹೊರಟೋಗುತ್ತೆ ಅಲ್ಲಿಂದ, ಆಗ ಶನಿ ಉಸಿರು ನಿಲ್ಲುವಂಥ ಶನಿ ಫ್ರೆಶ್ ಆಗಿಬಿಡ್ತಾನೆ, ಏನೂ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಲ್ಲ. ಆ ಮೂಮೆಂಟಲ್ಲಿ ಚೇತರಿಸ್ಕೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ. ತುಂಬ ಜನಕ್ಕೆ ಈ ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ ಹಾಸ್ಪಿಟಲಲ್ಲಿ, ಅದರಲ್ಲೂ ಕೂಡ ICUಯಲ್ಲಿರೋರಿಗೆ ಸೀರಿಯಸ್ ಕಂಡೀಷನ್ ಇರೋ ಈ ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ. ತುಂಬ ಜನ ಚೇತರಿಸ್ಕೊಂಡು ಬಂದಿದ್ದಾರೆ, ತುಂಬ ಜನ ಕೃತಜ್ಞತೆ ಕೂಡ ಹೇಳಿದ್ದಾರೆ ನಮಗೆ. ಡೆಫಿನೆಟ್ ಆಗಿ ಇದು ಕೆಲಸ ಮಾಡುತ್ತೆ. ಸೊ ನೀವು ಕೂಡ ಇದನ್ನು ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ. ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ಇದು ಸುಳ್ಯದಿಂದ, ಗಣೇಶ್ ಅಂತ. ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 28/8/1976. ಸಮಯ? ಸಮಯ ಬೆಳಗ್ಗೆ 4:52. ನಕ್ಷತ್ರ ಹೇಳಿ. ಇದು ಮನೆ ಏನಾದರೂ ಬದಲಾವಣೆಗೊಳಿಸುವ ಇದು ಅಂತ. ಸರಿ, ನಕ್ಷತ್ರ ಹೇಳಿ ಸರ್, ನಿಮ್ದು ನಕ್ಷತ್ರ ಹೇಳಿ. ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರ ಕನ್ಯಾರಾಶಿ, ಸರಿ ತಾನೇ ಅದು ಹಸ್ತ ನಕ್ಷತ್ರ ಕನ್ಯಾರಾಶಿಯ ಜಾತಕ. ನೋಡೋಣ ಈ ಜಾತಕ ಹೇಗುಂಟಂತ, ನಾನು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ ನಿಮಗೆ. ನಂತರ ಮನೆ ಚೇಂಜ್ ಮಾಡುವಂಥ ಯೋಗ ಇದೆಯಲ್ಲ ಅಂತ ಅದರ ಕೂಡ ಹೇಳ್ಕೊಡ್ತೇನೆ. ಓಕೆ, ಈ ಜಾತಕ ಏನು ಹೇಳುತ್ತೆ, ಹಸ್ತ ನಕ್ಷತ್ರ ಕನ್ಯಾರಾಶಿ ಮತ್ತು ಕರ್ಕಾಟಕ ಲಗ್ನ ಜಾತಕ. ಓಕೆನಾ? ಕರ್ಕಾಟಕ ಲಗ್ನ ಜಾತಕ. ಈ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ನಿಮಗೆ ಹಲವಾರು ಅಡಚಣೆಗಳು ಲೈಫಲ್ಲಿ, ಅಂದರೆ ತುಂಬ ತುಂಬ ಅಡಚಣೆಗಳನ್ನು ಪಡ್ಕೊಂಡೇ ಬಂದಿದ್ದೀರಿ. ನನ್ನ ಲೆಕ್ಕದಲ್ಲಿ ನಿಮ್ಮ ಏಜ್ 36ವರೆಗೆ ತುಂಬ ತೊಂದರೆಯನ್ನು ಅನುಭವಿಸಿದ್ದೀನಿ. ಹೌದಾ? ಪಾರಾಗಿ ಬರಬೇಕು ನೀವು ಅಂತ ಪರಿಸ್ಥಿತಿ. ಬಟ್ ಎಲ್ಲ ಆದ ನಂತರ ಪರವಾಗಿಲ್ಲ ಅಂತ ಹೇಳ್ತೇನೆ. ಅಂದರೆ ನಿಮ್ಮ ಫ್ಯೂಚರ್ ಲೈಫ್ ಏನುಂಟು ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಬಟ್ ಆಫ್ಟರ್ 50, ಅಂದರೆ ನಿಮಗೆ 50 ವಯಸ್ಸಾಗಬೇಕು. 50 ವಯಸ್ಸಾದ ನಂತರ ಏನಾಗುತ್ತೆ, ನಿಮಗೆ ಒಳ್ಳೆ ಲೈಫ್ ಇದೆ ನಿಮ್ಮ ಪಾಲಿಗೆ, ಪರವಾಗಿಲ್ಲ, ತುಂಬ ಚೆನ್ನಾಗಿದ್ದರೆ ಓಕೆ, ನೋ ಪ್ರಾಬ್ಲಮ್. ಸೊ ಇಲ್ಲಿ ಏನಾಗುತ್ತೆ, ನಿಮ್ಮ ಜಾತಕದಲ್ಲಿ ಒಂದು ಈ ಅಶ್ವಿನಿ ನಕ್ಷತ್ರದಲ್ಲಿ ಕೇತು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಶ್ವಿನ ನಕ್ಷತ್ರದಲ್ಲಿ ಕೇತು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಆತನ ನವಾಂಶ ಬಂದು ಕರ್ಕಾಟಕ ನವಾಂಶ. ಏನಾಗುತ್ತೆ, ನಮಗೆ ವಿಶೇಷ ರೀತಿಯಲ್ಲಿ ಒಂದು ಒಳ್ಳೆ ಮನೆ ಬೇಕು, ಒಂದು ಒಳ್ಳೆ ಕೆಲಸ ಬೇಕು ಅಂತ ಯಾವಾಗಲೂ ನಮಗೆ ಹಂಬಲ ಇರ್ತದೆ. ಬಟ್ ಆ ಹಂಬಲವನ್ನು ಅದು ಪೂರ್ತಿ ಮಾಡಲಿಕ್ಕೆ ಬಿಡುವುದಿಲ್ಲ. ನಿಮಗೆ ಸ್ವಲ್ಪ ಪೆಂಡಿಂಗ್ ಕರ್ಮ ಇದೆ. ಪೆಂಡಿಂಗ್ ಕರ್ಮ ಅಂದರೆ ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಮಾಡಿದಂಥ ಒಂದು ಕರ್ಮ ಇದೆ. ಆ ಕರ್ಮ ಅಂದರೆ ಯಾವುದೋ ಒಂದು ಮನೆಗೆ ಸಂಬಂಧಪಟ್ಟಂಥ ವಿಶೇಷ ಪ್ರಾಬ್ಲಮನ್ನು ನೀವು ಕ್ರಿಯೇಟ್ ಮಾಡಿರ್ತೀರಿ. ಅದಕ್ಕೋಸ್ಕರ ಏನಾಗುತ್ತೆ, ಮನೆಯ ವಿಚಾರವಾಗಿ ನಿಮಗೆ ಈ ಜನ್ಮದಲ್ಲಿ ತೊಂದರೆ ಕ್ರಿಯೇಟ್ ಆಗಿರ್ತದೆ. ಅರ್ಥ ಆಗುತ್ತಾ? ಸಕೆ. ಸೊ ಅದಕ್ಕೋಸ್ಕರ ಆ ಪೆಂಡಿಂಗ್ ಕರ್ಮ, ಏನು ಕರ್ಮ ಮಾಡಿದಿರಿ ಅದನ್ನು ಈಗ ನೀವು ಏನು ಮಾಡಬೇಕು, ಅದನ್ನು ನೀವು ನಲಿಫೈ ಮಾಡಬೇಕಾಗುತ್ತೆ. ಅದನ್ನು ನೀವು ಆ ತೊಂದರೆಯಿಂದ ಪಾರಾಗಬೇಕಾಗುತ್ತೆ. ಅಂದರೆ ಮಾತ್ರ ನಿಮಗೆ ಮನೆ ಮಾಡಲಿಕ್ಕೆ ಯೋಗ ಸಿಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಮೇತ ತೊಂದರೆಗಳು ಕ್ರಿಯೇಟ್ ಆಗ್ತಾ ಇರ್ತವೆ. ಏನು ಕೆಲಸ ಮಾಡಿದ್ರೆ ಅಲ್ಲಿ ಕೂಡ ಬಾರಿ ಬಾರಿಗೂ ಕಾರ್ಯಕ್ಷೇತ್ರ ಚೇಂಜ್ ಆಗ್ಬೋದು. ಅಥವಾ ನಿಮಗೆ ಡಿಪೆಂಡ್, ಏನು ನಿಮ್ಮ ಬಾಸ್ ಯಾರಿದೆ ಅವ್ರಿಗೆನೇ ನೀವು ಡಿಪೆಂಡ್ ಆಗಬೇಕನ್ನೋ ಅನಿವಾರ್ಯತೆ ಬರ್ಬೋದು. ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಗಣಪತಿ ಟೆಂಪಲ್, ಓಕೆ, ಗಣಪತಿ ಟೆಂಪಲ್ಗೆ ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಹೋಗಿ, ನಾನು ಏನು ತಪ್ಪು ಮಾಡಿದ್ದೇನೆ ಲೈಫಲ್ಲಿ, ನನಗೆ ಗೊತ್ತಿಲ್ಲ ಈ ಜನ್ಮದಲ್ಲಿ ಅಥವಾ ಹೋದ ಜನ್ಮದಲ್ಲಿ ನಾನು ಒಂದು ಮನೆಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದೇನೆ, ಒಂದು ಮನೆಗೆ ಸಂಬಂಧಪಟ್ಟಿದ್ದೇನೆ. ನೆನ್ಪಿಟ್ಕೊಳ್ಳಿ, ಫ್ಯಾಮಿಲಿಗೆ ಅಲ್ಲ, ಮನೆ ಅಂದರೆ ಕಟ್ಟಿದ ಮನೆಗೆ ಅಥವಾ ಜಾಗಕ್ಕೆ, ಎರಡರಲ್ಲಿ ಒಂದರಲ್ಲಿ ನೀವು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಅಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೊಂಡು ನಿಮ್ಮನ್ನು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅದು ಬಿಡುವುದಿಲ್ಲ, ಅಥವಾ ಮನೆ ಮಾಡಲಿಕ್ಕೆ ಬಿಡುವುದಿಲ್ಲ ನಿಮಗೆ ಅಂಥ ಪರಿಸ್ಥಿತಿ. ಸೊ ಮನೆ ಮಾಡಿದ್ರು ಕೂಡ ಪ್ರಾಬ್ಲಮನ್ನು ಕೊಟ್ಟೇ ಕೊಡ್ತದೆ. ಅದಕ್ಕೋಸ್ಕರ ಏನು ಮಾಡಿ, ಪ್ರತಿ ಮಂಗಳವಾರ ಮಂಗಳವಾರ ದಿವಸ ನೀವೇನು ಮಾಡಿ, ನಿಮ್ಮ ಒಂದು ಗಣಪತಿ ಟೆಂಪಲ್ ಎಲ್ಲಿ ಉಂಟು ಅಲ್ಲಿ ಹೋಗಿ 11 ಪ್ರದಕ್ಷಿಣೆಗಳನ್ನ ಹಾಕಿ ಗಣಪತಿ ಹಿಡಿದು ಬೇಡ್ಕೊಂಡು ಬನ್ನಿ, ನಾನೇನು ತಪ್ಪು ಮಾಡಿದ, ತಪ್ಪಿಗೆಲ್ಲ ಕ್ಷಮೆ ಇರಲಿ ಅಂತ ಸ್ವಲ್ಪ ಹಣವನ್ನಲ್ಲಿ ಹುಂಡಿಗೆ ಹಾಕ್ತಾ ಬನ್ನಿ ಅಂತ ಹೇಳಿದ್ದೇನೆ. ಸೊ ಇದನ್ನು ಮಾಡ್ತಾ ಮಾಡ್ತಾ 11 ವಾರ ಮಾಡಬೇಕು ನೀವು. 11 ವಾರ ಮಾಡಿದ ನಂತರ ಆ ದೋಷ ಕಳೆದೋಗುತ್ತೆ, ಆನಂತರ ನಿಮ್ಮ ಮನೆ ಮಾಡುವ ಯೋಗ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಗುರುದೇಶ ನಡೀತಾ ಉಂಟು ನಿಮಗೆ. ಗುರುದೇಶ ನಡಿಬೇಕಾದ್ರೆ ಒಂದು ದೈವದ ಕೆಲಸ, ಒಂದು ದೇವರ ಕೆಲಸ, ಒಂದು
ಅಂತದ್ದು ದೇವಸ್ಥಾನಕ್ಕೆ ಹೋಗ್ತೇನೆ ನಾನು. ಅಲ್ಲ ಮಾಡ್ಬೇಕಂತ ಉಂಟು, ಒಂದು ದೈವಿ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಂತ ಇಂಡಿಕೇಶನ್ ಉಂಟು ಸರ್. ಗ್ರಾಹು ಗುರುದೇಶದಲ್ಲಿ, ಗುರುದೇಶ 2023 ಇರ್ತದೆ, ಅದಕ್ಕಿಂತ ಮುಂಚೆ ಆಗ್ಬೋದು ಇದು ಅಂತ ಹೇಳ್ತೇನೆ. ಸೊ ಪರವಾಗಿಲ್ಲ. ಸೊ ನೀವೀಗ ಏನು ಮಾಡಬೇಕು, ನಾನು ಹೇಳಿದಂತಹ ಈ ಒಂದು ಟೆಕ್ನಿಕನ್ನು ಯೂಸ್ ಮಾಡಿ ಅಂತ ಹೇಳ್ತೇನೆ. ಮನೆ ಚೇಂಜ್ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಕೂಡ 2020 ಏಪ್ರಿಲ್ ಒಳಗಡೆ ಚೇಂಜ್ ಅಂತ ಮಾಡಿಯೇ ಮಾಡ್ತೀರಾ, ಒಳ್ಳೆಯದಾಗಲಿ ಸರ್. ಓಕೆನಾ? ಆಯ್ತು ಸರ್. ಒಳ್ಳೆಯದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು. ನಿಮಗೆ ಒಂದು ವಿಚಾರ ಗೊತ್ತಾ, ಯಾವತ್ತಿದ್ರು ಕೂಡ ಪೆಂಡಿಂಗ್ ಕರ್ಮ ಉಂಟಲ್ಲ, ಅದು ತುಂಬ ಸುಲಭ ಅಲ್ಲ ಅಲ್ವಾ? ನೀವೇನೇ ಮಾಡಬೇಕಾದ್ರೆ ಅಲ್ವಾ, ಇವತ್ತು ಕಲ್ಲು ಬಿಸಾಡ್ತೀರಾ, ನೀವು ಬಾಂಬ್ ಹಾಕ್ತೀರಾ, ನೀವೇನು ಮಾಡ್ತೀರಾ, ನೀವು ಎಣಿಸ್ಬೇಡಿ ನಿಮಗೆ ಏನಾದರೂ ಒಳ್ಳೆಯದಾಗ್ತದೆ, ಅದೆಲ್ಲವೂ ಕೂಡ ಮತ್ತೆ ಲೀಸ್ಟಲ್ಲಿ ಬಂದುಬಿಡ್ತದೆ. ನೀನು ಈ ರೀತಿಯಾಗಿ ಮಾಡಿದೆಯಾ, ಇದನ್ನು ನೀನು ಅನುಭವಿಸಲೇಬೇಕು. ಆತನೊಬ್ಬನಿದ್ದಾನೆ, ಆತ ಯಾವಾಗ ಚಾಟಿ ಬೀಸ್ತಾನಲ್ವಾ, ಆ ಚಾಟಿ ಬೀಸಿದಾಗ ಅದರಲ್ಲಿ ಶಬ್ದ ಬರುವುದಿಲ್ಲ, ಆ ಚಾಟಿಯಲ್ಲಿ ಶಬ್ದನೇ ಇರುವುದಿಲ್ಲ, ಬಟ್ ಬಿದ್ದದು ಏಟು ಮಾತ್ರ ಗೊತ್ತಾಗುತ್ತೆ. ಎಲ್ಲೋ ಒಂದು ಕಡೆ ತಾಕ್ತಾ ಉಂಟಪ್ಪ, ಎಲ್ಲೋ ಒಂದು ಕಡೆ ತುಂಬ ತೊಂದರೆ ಆಗ್ತಾ ಉಂಟಂತ. ಯಾಕೆ ಮಾಡಿದ್ದೀರ ಕರ್ಮ, ನೀವೇನೇ ಮಾಡಬೇಕಾದ್ರೆ ಕರ್ಮ ಆ ಕರ್ಮದರಲ್ಲಿ ನಮೂದಿತವಾಗಿಯೇ ಬರ್ತದೆ, ನಿಮಗೆ ನಮೂದಿತವಾಗಿಯೇ ಬರಬೇಕು ನಿಮಗೆ, ಇಲ್ಲಾಂದರೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅನಿವಾರ್ಯ. ಅದಕ್ಕೋಸ್ಕರ ಅಂತ ಬ್ಯಾಡ್ ಕರ್ಮ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ. ಅಂಥ ಕರ್ಮವನ್ನು ಇಟ್ಟುಕೊಂಡಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಸಂಬಂಧ ಯಾರಿಗೆ ತೊಂದರೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಹೆಂಡತಿ ಮಕ್ಕಳಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಅದರ ಮುಖಾಂತರ ನೀವು ಕೂಡ ಅನುಭವಿಸಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ. ಓಕೆನಾ? ಗೊತ್ತಾಗ್ಬಿಡ್ದು ಈಗ ಏನು ಮಾಡೋಣ. ಸೊ ಗೊತ್ತಾಗಿದೆ ಅಲ್ವಾ, ಯಾವುದೇ ಯಾರಾದರೂ ಸೀರಿಯಸ್ ಆಗಿದ್ದರೆ ಯಾವಾಗ ನಿಮಗೆ ಆ ಡೇಟ್ ಬರುತ್ತೆ ನೋಡ್ಕೊಳ್ಳಿ ಅಲ್ವಾ, 26 ಬರುತ್ತೆ, 8 ಬರುತ್ತೆ, ಅಥವಾ 17 ಬರುತ್ತೆ, ಅಥವಾ ಶನಿವಾರ ಬರುತ್ತೆ, ಅಥವಾ ಅವರು ಜಾತಕದಲ್ಲಿ ಶನಿದೇಶ ಶನಿ ಭುಕ್ತಿ ನಡೀತಾಗ ಉಸಿರು ನಿಂತು ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅಥವಾ ನೀವು ಯಾರ ಜಾತಕವನ್ನು ತೆಗೆದುಕೊಂಡು ನೋಡಿ, ಯಾರೆಲ್ಲ ತೀರ್ಕೊಂಡು ಬಿಟ್ಟಿದ್ದಾರೆ ಅವ್ರ ಡೇಟನ್ನು ಸ್ಟಡಿ ಮಾಡಿ, ಅವರ ಜಾತಕವನ್ನು ಸ್ಟಡಿ ಮಾಡಿ, ಅಲ್ಲಿ ಶನಿಯ ಕನೆಕ್ಷನ್ ಇಲ್ಲದೆ ಅದು ಆಗುವುದೇ ಇಲ್ಲ. ಶನಿಯ ಕನೆಕ್ಷನ್, ನಾನು ಸ್ಟಡಿ ಮಾಡಿದ ಪ್ರಕಾರ ಶನಿಯ ಕನೆಕ್ಷನ್ ಬಂದ ದಿವಸನೇ ಅವರೆಲ್ಲರೂ ಕೂಡ ಮೃತ್ಯುವಶ ಆಗಿದ್ದಾರೆ. ಅವರಿಗೆ ಒಂದು ಎಲ್ಲಿ ಏನಿಲ್ಲದ್ರೂ ಕೂಡ ಶನಿಯ ಕನೆಕ್ಷನ್ ಬಂದಾಗಲೇ. ಕೆಲವರಿಗೆ ಏನಾಗುತ್ತೆ ಅಂದರೆ 7 ರಾತ್ರಿ ಅಲ್ವಾ, ಕೆಲವರಿಗೆಲ್ಲ ಈ ಕೇತುವಿನ ಡೇಟ್ ಬರ್ತದೆ 7, 7, 16 ಮತ್ತು 25, ಅವರು ಸಂಜೆ ಹೊತ್ತು 4 ನಂತರ ಪ್ರಾಣ ಬಿಡ್ತಾರೆ. ಯಾಕಂದರೆ ಮಾರನೇ ದಿನ 8 ಅಲ್ವಾ, ಗೊತ್ತಾಗುತ್ತೆ ನಿಮಗೆ ಸಂಜೆ ಹೊತ್ತು ಪ್ರಾಣ ಬಿಟ್ಟಿರ್ತದೆ, ಯಾಕಂದರೆ ಮಾರನೇ ದಿನ ಬರುವುದೇ ಶನಿಯ ಡೇಟ್ ಆಗಿರ್ತದೆ. ಅದಕ್ಕೋಸ್ಕರ ಆ ಮೂಮೆಂಟೇ ಪ್ರಾಣವನ್ನು ಬಿಟ್ಟಿರ್ತದೆ. ಸೊ ಈ ಟೆಕ್ನಿಕನ್ನು ಇಟ್ಟುಕೊಂಡಾಗ ಏನಾಗುತ್ತೆ ನಮಗೆ, ನಮ್ಮ ಮನೆಯಲ್ಲಿ ಯಾರಿಗಾದರೂ ತೊಂದರೆ ಕ್ರಿಯೇಟ್ ಆಯಿತು, ಸಂಬಂಧಿಕರಲ್ಲಿ ತೊಂದರೆ, ಆಗ ನಾವು ಅದರಲ್ಲಿ ಏನಾದರೂ ಒಂದು ಮಾಡಿಕೊಂಡು ಅವರನ್ನು ಹೊರಗೆ ಬರುವಂತೆ ಮಾಡುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಅಂಥ ಸೀರಿಯಸ್ ಕಂಡೀಷನ್ ಉಂಟು ಅಥವಾ ಡೇಟ್ ಹತ್ತಿರ ಬರ್ತಾ ಉಂಟು, ಸೀರಿಯಸ್ ಕಂಡೀಷನ್ ಅವರು ಹಾಸ್ಪಿಟಲಲ್ಲಿದ್ದಾರೆ, ಡೇಟ್ ಹತ್ತಿರ ಬರ್ತಾ ಉಂಟು, ಇಂಥ ಡೇಟೇ ಬರ್ತಾ ಉಂಟು, ತುಂಬ ಡೇಂಜರ್ ಪೊಸಿಷನ್ ಅದು. ಅದಕ್ಕೋಸ್ಕರ ನೀವೇನು ಮಾಡಿ, ಸ್ವಲ್ಪ ಎಳ್ಳನ್ನು ತೆಗೆದುಕೊಂಡು ಅವರ ಫೋಟೋ, ಈಗ ಒಳಗೆ ಹೋಗಿ ಮಾಡಲಿಕ್ಕೆ ಆಗಿದ್ರೆ ಫೋಟೋ ಇಟ್ಕೊಂಡು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಅವರು ಐಸಿಯಿಂದ ಹೊರಗೆ ಬರಲಿ, ಅವರು ತುಂಬ ಕ್ರಿಟಿಕಲ್ ಸ್ಟೇಜಿಂದ ಹೊರಗೆ ಬರಲಿ ದೇವರೇ ಅಂತ ಒಂದು ಪ್ರಾರ್ಥನೆ ಮಾಡಿ ಇಂಟೆನ್ಷನ್ ಕೊಟ್ಟು ನೀವೇನು ಮಾಡಿ ಅದನ್ನು ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ನೀರನ್ನು ಅದಕ್ಕೆ ಹಾಕಿ ಬಟ್ಟಲಿಗೆ ಆ ಎಳ್ಳನ್ನು ಹಾಕಿ ಅದನ್ನು ಹೊರಗೆ ಬಿಸಾಡಬೇಕು. ಯಾರು ಕಾಲು ಹಾಕದ ಜಾಗದ ಬಿಸಾಡಿದೆ ಒಳ್ಳೆಯದು, ಅಥವಾ ಹರಿವ ನೀರಿಗೆ ಬಿಸಾಡಿದ್ರು ಕೂಡ ಒಳ್ಳೆ ರಿಸಲ್ಟನ್ನು ಖಂಡಿತ ಪ್ರೊಡ್ಯೂಸ್ ಮಾಡಿದೆ. ಓಕೆ, ನಾವು ಕೆಲವು ಟೆಕ್ನಿಕ್ಸ್ ಎಲ್ಲ ಗೊತ್ತಾಯಿತು ನಿಮಗೆ. ಸೊ ಈ ರೀತಿ ಅದನ್ನೆಲ್ಲ ಸ್ವಲ್ಪ ಇಟ್ಕೊಂಡ್ರೆ ಯಾರನ್ನ ಅದನ್ನು ಬಚಾವ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ, ಮಾಡ್ಬೋದು. ಈಗ ಆಯುಷ್ಯನೇ ಮುಗಿದೋಗಿದೆ, ಏನು ಮಾಡೋಕ್ಕಾಗಲ್ಲ ಅಂತೊಂದು ಮಾತು ಬೇರೆ, ನಮ್ಮ ಪ್ರಯತ್ನ ನಾವು ಖಂಡಿತ ಮಾಡ್ಬೋದು ಅಂತ ಹೇಳಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗಿರುವಂಥದ್ದು ಅಲ್ವಾ, ರೈಟಾಗಿ ಗೊತ್ತಾಯಿತು ನಿಮಗೆ. ಸೊ ಇದರಲ್ಲಿ ವಿಶೇಷವಾಗಿ ನಕ್ಷತ್ರಗಳ ಬಗ್ಗೆ ನೋಡಿ, ನಕ್ಷತ್ರಗಳ ಬಗ್ಗೆ ವಿಶೇಷವಾದ ಒಂದು ಟಾಪಿಕ್ಸೇ ಇರ್ತದೆ. ನಕ್ಷತ್ರಗಳು ಯಾವ ರೀತಿ ಕೆಲಸ ಮಾಡ್ತವೆ ಎಲ್ಲವನ್ನು ಕೂಡ ನಕ್ಷತ್ರಗಳು ಹೇಳಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತವೆ. ನಕ್ಷತ್ರಗಳಲ್ವಾ, ನೀನು ಇಂಥ ಜಾಗದಲ್ಲಿ ಇಂತಿಂತನ್ನು ಮಾಡಿದ್ದೀಯಾ, ಅದಕ್ಕೋಸ್ಕರ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು. ಅದಕ್ಕೆ ಕೂಡ ಸಮಯ ಕೂಡ ನಿಗದಿತವಾಗಿ ಇರ್ತದೆ, ಇಂಥ ಸಮಯದಲ್ಲಿ ಇಂಥ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ ಅಂತ ಇಂಡಿಕೇಶನ್ ಇರ್ತದೆ. ಅದರಲ್ಲಿ ವಿಶೇಷವಾಗಿ ಈಗ ಅಶ್ವಿನ್ ನಕ್ಷತ್ರ ಅಲ್ವಾ, ನಮ್ಮ ನೈಸರ್ಗಿಕ ಜನ್ಮಗುಂಡಲಿಯನ್ನು ತೆಗೆದುಕೊಂಡಾಗ ಅದರಲ್ಲಿ 27 ನಕ್ಷತ್ರಗಳು, ಒಂದೊಂದು ರಾಶಿಗೆ 3 ನಕ್ಷತ್ರಗಳು, 3 ನಕ್ಷತ್ರಗಳು ಕೂಡ ಅದರಲ್ಲಿ 9 ಪಾದಗಳು, ಒಂದು ರಾಶಿಯಲ್ಲಿ 9 ಪಾದಗಳು, ಒಂದು ನಕ್ಷತ್ರ 4 ಪಾದ. ಅದರಲ್ಲಿ ಮೊದಲನೇ ನಕ್ಷತ್ರನೇ ಅಶ್ವಿನ್ ನಕ್ಷತ್ರ. ಅಶ್ವಿನ್ ನಕ್ಷತ್ರ ಬರುವುದೇ ಮೇಷರಾಶಿಯಲ್ಲಿ, ಅಶ್ವಿನ್ ನಕ್ಷತ್ರ ಮತ್ತು ಮೇಷರಾಶಿಯಲ್ಲಿ ಬರುತ್ತೆ. ಈ ನಕ್ಷತ್ರದ ಸ್ವಲ್ಪ ಗುಣಾವಗುಣಗಳನ್ನು ಹೇಳಿಕೊಡ್ತೇನೆ ನಿಮಗೆ, ನಿಮಗೆ ಗೊತ್ತಾಗುತ್ತೆ ನಕ್ಷತ್ರಗಳು ಹೇಗೆ ಕೆಲಸ ಮಾಡ್ತವೆ ಅಂತ. ಓಕೆ, ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡೋಣ. ಹಲೋ ಸರ್, ನಮಸ್ತೆ. ಉಡುಪಿಯಿಂದ. ಉಡುಪಿಯಿಂದ ನಿಮ್ಮ ಹೆಸರು ಹೇಳಿ ಸರ್. ಸಂತೋಷ್ ಶೆಟ್ಟಿ ಅಂತ. ಸಂತೋಷ್ ಶೆಟ್ಟಿಯ? ಯಾರ ಬಗ್ಗೆ ತಿಳ್ಕೋಬೇಕು ಸರ್? ಸಂತೋಷ್ ಶೆಟ್ಟಿಯ ಬಗ್ಗೆ. ಸಂತೋಷ್ ಶೆಟ್ಟಿ ನೀವೇಲ್ವಾ? ಸಂತೋಷ್ ಶೆಟ್ಟಿ. ಸಂತೋಷ್ ಶೆಟ್ಟಿಯ ಬಗ್ಗೆ ತಿಳ್ಕೋಬೇಕು, ನನ್ನ ಬಗ್ಗೆ ತಿಳ್ಕೋಬೇಕು ಅಲ್ವಾ? ಹೌದು. ಈಗ ಇಲ್ಲಾಂದ್ರೆ ಅವರದ ಹೊರಗಡೆ ಬೇರೆ ಸಂತೋಷ್ ಶೆಟ್ಟಿ ಇದ್ದಾನೆ ಇಲ್ಲ ಅಲ್ವಾ? ಇಲ್ಲ ಇಲ್ಲ. ಹೇಳಿ ಸರ್, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 21/8. ಓಕೆ. 1924. 1924 ಸಮಯ? 11:05 ರಾತ್ರಿ. 11:05 ರಾತ್ರಿ. ನಕ್ಷತ್ರ ಗೊತ್ತಾ ನಿಮಗೆ? ಚಿತ್ರ ನಕ್ಷತ್ರ. ಕನ್ಯಾ ರಾಶಿ ಯಾವುದು? ಹಸ್ತ ನಕ್ಷತ್ರ. ಚಿತ್ರ ನಕ್ಷತ್ರ. ಹಾಂ, ಚಿತ್ತ ನಕ್ಷತ್ರ ಕನ್ಯಾ ರಾಶಿಯ ಜಾತಕ ಅಲ್ವಾ? ಚಿತ್ತ ನಕ್ಷತ್ರ ಕನ್ಯಾ ರಾಶಿಯ ಜಾತಕ. ನೋಡೋಣ ಏನಾಗುತ್ತೆ ಅಂತ. ಈ ಜಾತಕ ಏನು ಹೇಳಿದೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಸೊ ಕೇಳಿಸ್ಕೊಳ್ಬೇಕಷ್ಟೇ. ಸೊ ಏನಾಗುತ್ತೆ,
ಚಿತ್ತ ನಕ್ಷತ್ರ ಕನ್ಯಾರಾಶಿಯ ಜಾತಕದು. ಸಂತೋಷ್ ಶೆಟ್ಟಿ ಅಂತ ಹೆಸರು ಬಿಟ್ಟಿದ್ದಾನೆ. ಸಂತೋಷ್ ಶೆಟ್ಟಿ ಅಲ್ವಾ, ಸಂತೋಷ್ ಅಂತ ಹೆಸರು. ಸಂತೋಷವಾಯಿತು ಕೇಳಿ. ಸಂತೋಷ ಎನ್ನುವ ಹೆಸರು ಎಲ್ಲಿಂದ ಕೆಲಸ ಮಾಡ್ತದೆ? ಐದನೇ ಮನೆಯಿಂದ ಕೆಲಸ ಮಾಡಿದ್ರೆ ಪಂಚಮದ ಭಾವದಿಂದ ಈ ಒಂದು ಹೆಸರೇನು ಅದು ಕೆಲಸ ಮಾಡ್ತಾ ಇರ್ತದೆ. ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ಪಂಚಮದ ಭಾವದಿಂದ ಕೆಲಸ ಮಾಡಿದಾಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧವಾದ ತೊಂದರೆ ಇರುತ್ತೆ. ಕಾರ್ಯಕ್ಷೇತ್ರ ಫಿಕ್ಸ್ ಆಗಿರುವುದಿಲ್ಲ ಅಂತ ಅರ್ಥ. ಕಾರ್ಯಕ್ಷೇತ್ರ ಏನಾಗುತ್ತೆ ಯಾಕಂದರೆ ಆರನೇ ಮನೆಗೆ ಹನ್ನೆರಡನೇ ಮನೆ, ಐದನೇ ಮನೆ ಯಾವುದು? ಆರನೇ ಮನೆ. ಆರನೇ ಮನೆ ಅಂದರೆ ನಿಮ್ಮ ಸೇವಾಭಾವ. ಸೇವಾಭಾವಕ್ಕೆ ಹನ್ನೆರಡನೇ ಮನೆಯಲ್ಲಿ ನಿಮ್ಮ ಹೆಸರು ಉಂಟು ಅಂದರೆ ಏನಾಗುತ್ತೆ? ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಮಾಡಿದ ಬಾರಿ ಬಾರಿಗೂ ತೊಂದರೆಗಳು ಕ್ರಿಯೇಟ್ ಆಗ್ತವೆ. ಫಿಕ್ಸ್ ಕಾರ್ಯ ಇರುವುದಿಲ್ಲ ಅಂತ ಅರ್ಥ. ಹೌದಾ ಸಂತೋಷ್ ಅವರೇ? ಹೌದಲ್ವಾ, ಹೇಳಿ. ಹಾಂ, ಓಕೆ. ಒಂದು ಎರಡನೇದಾಗಿ ಏನಾಗುತ್ತೆ, ಜಾತಕದಲ್ಲಿ ಶನಿದಶೆ ನಡೀತಾ ಉಂಟು. ಈಗ ನಿಮ್ಮ ಜೀವನ ಹೇಗಿರ್ತದೆ ಅದರ ಬಗ್ಗೆ ಹೇಳಿ ನೋಡಿ. ನಿಮ್ಮ ಜೀವನ ಹೇಗಿರ್ತದೆ ಅಂದರೆ ತುಂಬ ಜಾಗ್ರತೆ ಮಾಡಬೇಕಂತ ಅನಿವಾರ್ಯತೆ ಉಂಟು ನಿಮಗೆ. ತುಂಬ ಸುಲಭ ಅಂತೂ ಖಂಡಿತವಲ್ಲ. ನೀವೇ ಎಣಿಸ್ಬೋದು ನಾನು ಅಂಡರ್ ವರ್ಲ್ಡಲ್ಲಿ ಹೋಗ್ತೇನೆ ಅಂತ. ಅಂಡರ್ ವರ್ಲ್ಡಲ್ಲಿ ಕೂಡ ಹೋಗ್ಬೋದು, ಬಟ್ ಈ ಜಾತಕ ಅದಕ್ಕೆ ರಿಸಲ್ಟ್ ಕೊಡಲ್ಲ. ಹೋಗುವಂಥದ್ದು ಒಂದು ಭಾವನೆ ಮಾತ್ರ, ನಾನು ಹೋಗ್ತೇನೆ ಅಂತ, ಬಟ್ ರಿಸಲ್ಟ್ ಇರುವುದಿಲ್ಲ. ಅದಕ್ಕೋಸ್ಕರ ಬಿ ಕೇರ್ಫುಲ್. ಯಾಕಂದರೆ ಲೈಫಲ್ಲಿ ಎಷ್ಟೆಲ್ಲ ಮೋಸ ಹೋಗಿದ್ದೀರಾ ಒಮ್ಮೆ ಅದನ್ನು ಪಟ್ಟಿ ಮಾಡಿಕೊಳ್ಳಿ. ಎಲ್ಲೆಲ್ಲಿಂದ ಮೋಸ ಹೋಗಿದ್ದಾರೆ, ಯಾರ್ಯಾರಿಂದ ಮೋಸ ಹೋಗಿದ್ದಾರೆ ಅದನ್ನು ಪಟ್ಟಿ ಮಾಡಿ ನೋಡಿಕೊಂಡು ಲೈಫನ್ನು ಇನ್ನಾದರೂ ಮುಂದೆ ಹಾಗೆ ಆಗದಂತೆ ಬಚಾವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ನಡೆಯುವುದೇನಾದ್ರಲ್ಲಿ ಶನಿದೇಶ ನಡೀತಂಡು, 40 ಸಿರೀಸ್ ನಡೀತಂಡು, 46 ರನ್ನಿಂಗ್ ಆಗ್ತೊಂಡು 50 ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಈ ಜಾತಕದ ಪ್ರಕಾರ ಇಲ್ಲ ಅಂತ ಹೇಳಿದೆ. ಅದಕ್ಕೋಸ್ಕರ ನೀವೇನು ಮಾಡಿ, ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರ್ಬಿ. ನಿಮ್ಮ ಅಕ್ಕಪಕ್ಕ ಯಾರು ಇರ್ತಾರೆ ಅವರನ್ನು ನೋಡ್ಕೊಳ್ಳಿ. ನಿಮಗೆ ಯಾರು ಏನು ಸಜೆಷನ್ ಮಾಡ್ತಾರೆ ಅವರನ್ನು ನೋಡ್ಕೊಳ್ಳಿ. ಸೊ ಅವರನ್ನು ನೋಡಿಕೊಂಡು ಅಲ್ಲಿ ಏನು ಮೋಸ ಹೋಗದಂತೆ ನೋಡ್ಕೊ. ಯಾಕಂದರೆ ಮೋಸ ಹೋಗುವಂಥ ಸಾಧ್ಯತೆಗಳು ಈ ಜಾತಕದ ಪ್ರಕಾರ ತೀರಾ ಜಾಸ್ತಿ ಅಂತ ಹೇಳಿದ್ರೆ. ಹಾಗಾದರೆ ಶನಿದಶೆ ಹೇಗಪ್ಪ ಕೆಲಸ ಮಾಡ್ತದೆ? ಶನಿದಶೆ ಪರವಾಗಿಲ್ಲ ಅಂತ ಹೇಳ್ತೇನೆ. ಕೆಲಸ ಅಂತೂ ಮಾಡುತ್ತೆ, ಒಳ್ಳೆ ಕೆಲಸ ಮಾಡುತ್ತೆ. ಶನಿ ಇದ್ದಾನೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿದ್ದಾನೆ, ಕೆಲಸ ಮಾಡ್ತಾನೆ. ಇಲ್ಲ ಅಂತಿಲ್ಲ, ಓಕೆ, ಕೆಲಸ ಮಾಡ್ತಾನೆ. ಅಚಾನಕ್ಕಾಗಿ ನಿಮಗೆ ಹಣಕಾಸನ್ನು ತಂದು ಕೊಡ್ತಾನೆ, ಎಲ್ಲ ಓಕೆನೇ. ಬಟ್ ಈ ಜಾತಕದಲ್ಲಿ ಶುಕ್ರನ ಪೊಸಿಷನ್ ತುಂಬ ಚೆನ್ನಾಗಿಲ್ಲ. ಶುಕ್ರ ಏನು ಮಾಡ್ತಾನೆ? 4ನೇ ಮನೆಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಮಾಂದಿ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಶನಿ ಏನು ಮಾಡ್ತಾನೆ? ಅದಕ್ಕೆ ಹಿಂದಿನ ಮನೆಯಲ್ಲಿದ್ದಾನೆ. ಅದಕ್ಕೋಸ್ಕರ ಏನಾಗುತ್ತೆ, ಯಾವಾಗ ಶುಕ್ರನಿಗೆ 12ನೇ ಮನೆಯಲ್ಲಿ ಶನಿ ಇರ್ತಾನೆ ಆಗೇನಾಗುತ್ತೆ ನಿಮಗೆ? ಹಣಕಾಸಿನ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಅಥವಾ ಕಂಫರ್ಟೆಬಿಲಿಟಿಯ ವಿಚಾರದಲ್ಲಿ, ಲಕ್ಸುರಿಯ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಅದರ ಜೊತೆಗೆ ಗಾಡಿ ವಿಚಾರದಲ್ಲಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರ್ತದೆ. ಹೌದಾ? ಹೌದಾ ಸರ್? ಅದರಲ್ಲಿ ಒಂದು ದಮ್ ಬೇಕು ಹೇಳುವಂಥದ್ದು. ಹೌದು ಅಂತ ಹೇಳ್ಬೇಕಲ್ವಾ? ಏನು ಹೌದು ಹೌದ ಹೌದ ಬಸವಣ್ಣ, ಹೌದು ಅಲ್ಲ ಬಸವಣ್ಣ ಅಲ್ಲ ಬೇಕಾಗಿಲ್ಲ. ಓಕೆ, ನೀವು ಓಕೆ, ಈಗ ಇದರಿಂದ ನೀವು ಪಾರಾಗಬೇಕು. ಏನಪ್ಪ ಮಾಡಬೇಕು? ಶನಿಗೆ ಪರಿಹಾರವನ್ನು ಮಾಡ್ಕೊಳ್ಬೇಕು. ಶನಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ, ಅದು ಒಳ್ಳೆ ರೀತಿಯಲ್ಲಿ ನಿಮಗೆ ವರ್ಕ್ ಆಗಿದೆ, ಪರವಾಗಿಲ್ಲ. ಆದಷ್ಟು ದೇವಿ ಟೆಂಪಲ್ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ದೇವಿ ಟೆಂಪಲ್ಗೆ ಎಷ್ಟು ಹೋಗ್ತೀರೋ ಅಷ್ಟು ಇಂಪ್ರೂವ್ಮೆಂಟ್ ನಿಮ್ಮ ಪಾಲಿಗೆ ಬರುತ್ತೆ. ಶನಿಗೆ ಪರಿಹಾರ ನಿಮಗೆ ಗೊತ್ತೇ ಇರ್ತದೆ, ಶನಿಗೆ ಏನು ಪರಿಹಾರ ಮಾಡ್ಕೊಳ್ಬೇಕು. ನಾನು ಹೇಳಿದ್ರೆ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಹೋಗಿ ಆಂಜನೇಯ ಟೆಂಪಲ್ಗೆ ಪ್ರತಿ ಶನಿವಾರ ಅಥವಾ ಮಂಗಳವಾರ ದಿವಸ ಹಾಕಿ. ಅದು ಅತ್ಯುತ್ತಮವಾದ ರಿಸಲ್ಟ್ ನಿಮಗೆ ಕೊಟ್ಟೇ ಕೊಡುತ್ತೆ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ. ಸೊ ಇದನ್ನು ಮಾಡಿಕೊಂಡಾಗ ಈ ಲೈಫ್ ಕೂಡ ಒಳ್ಳೆಯದಾಗುತ್ತೆ. ಏನೇ ರಿಸಲ್ಟ್ ಇದ್ರೂ ಕೂಡ 50 ನಂತರನೇ ನಿಮ್ಮ ಲೈಫಲ್ಲಿ ನೀವು ಅಚೀವ್ಮೆಂಟನ್ನು ಪಡೆಯುವುದು ಅಂತ ಹೇಳ್ತೇನೆ. ಅಲ್ಲಿವರೆಗೆ ತುಂಬ ಸುಲಭ ಅಲ್ಲ, ಸುಲಭ ಸಾಧ್ಯ ಕೂಡ ಇಲ್ಲ. ಬಟ್ ಇದನ್ನು ಮಾಡಿಕೊಂಡಾಗ ಬ್ಯಾಲೆನ್ಸ್ ಸ್ಟೇಜ್ ಅಂತೂ ಬಂದೇ ಬರ್ತದೆ. ಏನು ತೊಂದರೆ ಇಲ್ಲ, ಬ್ಯಾಲೆನ್ಸ್ ಸ್ಟೇಜಲ್ಲಿ ಹೋಗಿ ಹೋಗ್ತಾರೆ, ತುಂಬ ಚೆನ್ನಾಗಿರ್ತದೆ. ನಮ್ಮ ಸಂತೋಷ್ ಅವರೇ ಒಳ್ಳೆಯದಾಗಲಿ, ಓಕೆನಾ? ಓಕೆ, ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಸ್ಪೀಕಿಂಗ್. ನಮ್ಮದು ಯಾವಾಗ ಹ್ಯಾಪಿ ನ್ಯೂ ಇಯರ್ ನಮಗೆ ಯುಗಾದಿಗೆ ಆಗಿದೆ ಸರ್. ಆಯಿತಾ? ಓಕೆ, ಒಳ್ಳೆಯದಾಗಲಿ ಸರ್, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆನಾ? ನಮಗೆ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರೇ, ಬಟ್ ನಮ್ಮದು ಯುಗಾದಿಗೆ ಹ್ಯಾಪಿ ನ್ಯೂ ಇಯರ್ ಅಲ್ವಾ? ಅಲ್ಲಿ ನಾವು ಆಚರಣೆ ಮಾಡಬೇಕು, ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ನಾವು ಯಾರಿಗೆ ಹೇಳಬೇಕು? ಕ್ರಿಶ್ಚಿಯನ್ ಬಂಧುಗಳಿಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಕ್ಕೆ, ಅವರಿಗೆ ಹ್ಯಾಪಿ ನ್ಯೂ ಇಯರ್ ನಾಳೆ. ಓಕೆನಾ? ರೈಟ್ ಆಗೋತಾ ಇದು. ಸೊ ಈ ರೀತಿಯಾಗಿ ಜಾತಕ ಅಂತ ಕೆಲಸ ಮಾಡಿದೆ. ಅಶ್ವಿನಿ ನಕ್ಷತ್ರ ಅಲ್ಲ, ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಅಂದರೆ ಏನಪ್ಪ? ಅಶ್ವಿನಿ ನಕ್ಷತ್ರ ನಮ್ಮ ಮೊತ್ತ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಈ ಅಶ್ವಿನಿ ಅಂದ್ರೆ ಏನು? ಅಶ್ವಿನಿ ನಕ್ಷತ್ರ ಅಂದರೆ ವಿಶೇಷ ಸ್ಪೀಡನ್ನು ಕೊಡುವಂಥ ನಕ್ಷತ್ರ. ಅದು ಸ್ಪೀಡನ್ನು ಕೊಡುತ್ತೆ. ಅದಕ್ಕೋಸ್ಕರ ಆ ನಕ್ಷತ್ರವನ್ನು ಎಲ್ಲಿರಿಸಿದ್ದಾರೆ? ಮೇಷರಾಶಿಯಲ್ಲಿ ಇರಿಸಿದ್ದಾರೆ. ಏನು ಮೇಷರಾಶಿ? ಮೇಷರಾಶಿ ಅಂದ್ರೇ ಸ್ಪೀಡ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ತಲೆಯ ಭಾಗ ಇದು, ಈ ಭಾಗ, ಈ ಪಾರ್ಟ್ ಏನು ಮೇಷರಾಶಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಸ್ಪೀಡ್ಗೆ ಸಂಬಂಧಪಟ್ಟಂತೆ ಅಶ್ವಿನಿ ನಕ್ಷತ್ರ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅಶ್ವಿನಿ ನಕ್ಷತ್ರದ ಅದಕ್ಕೊಂದು ಸಿಂಬಲ್ ಇದೆ, ಅಂದರೆ ಅದಕ್ಕೆ ಕುದುರೆ. ಓಕೆ, ಅದಕ್ಕೆ ಕುದುರೆಯನ್ನು ಸಿಂಬಲ್ ಆಗಿ ಕೊಟ್ಟು ಬಿಟ್ಟಿದ್ದಾರೆ. ಎರಡು ಕುದುರೆ ಆದರೂ ಕೂಡ ಎರಡು ಕುದುರೆಯನ್ನು ಸಿಂಬಲ್ ಆಗಿ ಕೊಟ್ಟು ಬಿಟ್ಟಿದ್ದಾರೆ. ಯಾವಾಗ ಈ ಕುದುರೆ ಸ್ಪೀಡ್ ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಸ್ಪೀಡನ್ನು ಅಥವಾ ಯಾವುದೇ ಒಂದು ಶಕ್ತಿಯನ್ನು ಅಶ್ವಶಕ್ತಿ ಅಂತ ಅಶ್ವಶಕ್ತಿ ಅಂತ ಕರೆಯೋದು. ಯಾಕಂದರೆ ಆ ಕುದುರೆಗೆ ಅಂಥ ಸ್ಪೀಡ್ ಉಂಟು, ಅದಕ್ಕೋಸ್ಕರ ಅಶ್ವಶಕ್ತಿ ಅಂತ ಕರೆಯೋದು. ಅಂದರೆ ಅದೇ ರೀತಿ ಈ ಅಶ್ವಿನಿ ನಕ್ಷತ್ರ ಕೂಡ ಅಶ್ವಶಕ್ತಿಯ ಹಾಗೆಯೇ ಕೆಲಸ ಮಾಡೋದು. ಅಂದರೆ ನಿಮಗೆ ಎನರ್ಜಿಯನ್ನು ಒದಗಿಸಿಕೊಡುವಂಥದ್ದು, ನಿಮಗೆ ಶಕ್ತಿಯನ್ನು ಪ್ರದಾನ ಮಾಡುವಂಥದ್ದು, ನಿಮ್ಮ ಪ್ರಾಬ್ಲಮನ್ನು ಸಮೇತ ಸಾಲ್ವ್ ಮಾಡುವಂಥದ್ದು, ಎಲ್ಲ ರೀತಿಯಲ್ಲಿ ಕೂಡ ಅದು ಅಶ್ವಿನಿ ನಕ್ಷತ್ರನೇ ಆಗಿರ್ತದೆ. ಜಾತಕದಲ್ಲಿ ಯಾವುದೇ ಒಂದು ಪ್ಲಾನೆಟ್ಸ್ ಅಶ್ವಿನಿ ನಕ್ಷತ್ರದಲ್ಲಿ ಬಂದು ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ, ಆ ಪ್ಲಾನೆಟ್ಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನೀವೇನು ಮಾಡ್ತೀರಾ, ಹೈಲೈಟ್ ಮಾಡಲಿಕ್ಕೆ ನೋಡ್ತೀರಾ, ಅದನ್ನು ತುಂಬ ಹೈಲೈಟ್ ಮಾಡಲಿಕ್ಕೆ ನೋಡ್ತೀರಾ. ಏನೇ ಇದ್ರು ಕೂಡ ಓಕೆನಾ? ಮಾತಾಡ್ತೀನಪ್ಪ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ನಿತೇಶ್ ಅಂತ ಸರ್. ನಿತೇಶ್ ಅಂತ ಪುತ್ತೂರಿಂದ ಸರ್. ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನನ್ನ ಬಗ್ಗೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ? 23/11/1992.
ಸ್ವಾತಿ ನಕ್ಷತ್ರ ತುಲಾರಾಶಿ. ಓಕೆ, ಸ್ವಾತಿ ನಕ್ಷತ್ರ ತುಲಾರಾಶಿಯ ಜಾತಕ ಇದೆ. ಓಕೆ, ಈ ಜಾತಕ ಏನಪ್ಪ ಹೇಳಿಕೊಡ್ತದೆ ಅದನ್ನು ಹೇಳ್ತೇನೆ ನಿಮಗೆ ನೋಡಿ. ಇಲ್ಲೇನಾಗುತ್ತೆ, ನಿಮಗೆ ಈ ಜಾತಕದಲ್ಲಿ ಸ್ವಾತಿ ನಕ್ಷತ್ರ ತುಲಾರಾಶಿಯ ಜಾತಕ ಮತ್ತು ತುಲಾ ಲಗ್ನದ ಜಾತಕ ಇದೆ. ಓಕೆ, ನಿಮಗೆ ಕೂಡ ಶನಿದೇಶ ನಡೀತುಂಟಪ್ಪ. ಶನಿದೇಶ ನಡೆಯುವಾಗ ಹೆಚ್ಚಿನವರಿಗೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಬರುವಂಥದ್ದು, ಬೇರೆ ತೊಂದರೆ ಇಲ್ಲ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಅವರಿಗೆ ವಿಶೇಷ ರೀತಿಯಲ್ಲಿ ಬರುವಂಥದ್ದು. ಬಟ್ ಈ ಜಾತಕ ಹೇಗಪ್ಪ ಪ್ರೊಸೀಡ್ ಆಗುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ ನೋಡಿ. ಈ ಜಾತಕ ಹೇಗೆ ಪ್ರೊಸೀಡ್ ಆಗುತ್ತೆ, ನಮಗೆ ಸ್ವಲ್ಪ ಕೋಪ ಜಾಸ್ತಿ, ಸ್ವಲ್ಪ ಸಿಟ್ಟು ಜಾಸ್ತಿ, ಸ್ವಲ್ಪ ಇರಿಟೇಷನ್ ಜಾಸ್ತಿ, ಎಲ್ಲೊಂದು ಕಡೆ ತುಂಬ ತೊಂದರೆಗೊಳಪಟ್ಟು ಬಂದವರಂತ ಇಂಡಿಕೇಶನ್ ಸರ್. ಹೌದಾ? ಹೌದು ಸರ್, ಹೌದು. ಬಟ್ ಒಳ್ಳೇದಾಗುತ್ತೆ ನಿಮಗೆ, ಫ್ಯೂಚರ್ ಇಸ್ ದ ವೆರಿ ಬೆಟರ್, ತುಂಬ ಒಳ್ಳೆ ಫ್ಯೂಚರ್ ಉಂಟು ನಿಮಗೆ. ಯಾಕಂದರೆ ನಿಮಗೆ ಕರ್ಮ ಕೂಡ ಹಾಗೇನುಂಟು, ಫ್ಯೂಚರ್ ಕೂಡ ಚೆನ್ನಾಗಿದೆ. ಯಾಕಂದರೆ ಏನು ಕಷ್ಟ ಉಂಟು ಅದು ಹೊರಟೋಗಿದೆ ನಿಮಗೆ, ಪರವಾಗಿಲ್ಲ, ತುಂಬ ಚೆನ್ನಾಗಿರ್ತೀರ. ನಾನು ಹೇಳಿದ ಟೆಕ್ನಿಕಲ್ ಲೆವೆಲ್ ಏನಾದರೂ ಕಲ್ತಿದ್ದೀರಾ ಸರ್ ನೀವು? ಹೌದು ಸರ್, ಹೌದು. ಏನು ಕಲ್ತಿದ್ರು ಸರ್? ಇಂಜಿನಿಯರಿಂಗ್ ಮಾಡಿದ್ದೆ. ಹಾಂ, ಕರೆಕ್ಟ್. ಓಕೆ, ಅದರಲ್ಲಿ ಒಳ್ಳೆ ಸ್ಕಿಲ್ ಇರ್ತದೆ ನಿಮ್ಮ ಹತ್ರ, ತುಂಬ ಒಳ್ಳೆ ಸ್ಕಿಲ್ಲನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ. ಲೈಫಲ್ಲಿ ಅಚೀವ್ಮೆಂಟ್ ಉಂಟು ನಿಮಗೆ, ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳಿದ್ರೆ ಓಕೆ, ನಾ ಪರವಾಗಿಲ್ಲ. ಈಗೇನಾಗುತ್ತೆ, ಇದು ಶನಿದೇಶ ನಡೀತಾನೆ. ಶನಿ ಏನು ಮಾಡ್ತಾನೆ, ಕಾರ್ಯಕ್ಷೇತ್ರಕ್ಕೆ ಬಾರಿ ಬಾರಿಗೂ ನೀವೊಂದು ವೇಳೆ ಕೆಲಸ ಮಾಡ್ತಾ ಇದ್ದರೆ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ತೊಂದರೆ ಕೊಡ್ತಾನೆ ಅಥವಾ ಡಿಸ್ಕನೆಕ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇದ್ದಾರೆ. ಏನು ಪ್ರಶ್ನೆ ಮಾಡಬೇಕು ನಿತೇಶ್ ಅವರೇ, ಹೇಳಿಬಿಡಿ. ಅದೇ ಸರ್, ಅದೇ ಜಾಬ್ ಈಗ ಡಿಸ್ಕಂಟಿನ್ಯೂ ಆಗಿದೆ ಸರ್. ಹ್ಞೂ, ಓಕೆ, ಅದೇ ಹೇಳಿದ್ದು ಅದು ಡಿಸ್ಕನೆಕ್ಟ್ ಆಗುತ್ತೆ ಅಂದರೆ ಅದು ಬಾರಿ ಬಾರಿಗೂ ಆಗುತ್ತೆ ಸರ್, ಒಂದೇ ಬಾರಿ ಅಂತ ಅಲ್ಲ. ಸೊ ಬಾರಿ ಬಾರಿಗೂ ಈ ಕೆಲಸಗಾರ ಆಗ್ತಾ ಇರೋದು, ಏನು ಜಾಬ್ ಉಂಟು ಡಿಸ್ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂದರೆ ಏನು ಮಾಡಬೇಕು? ಶನಿಯನ್ನು ಚೆನ್ನಾಗಿಟ್ಕೊಳ್ಬೇಕು ಮತ್ತು ಕೇತುವನ್ನು ಚೆನ್ನಾಗಿಟ್ಕೊಳ್ಬೇಕು. ನಾನು ಹೇಳಿದೆ ಅದೇ, ಕೇತುವನ್ನು ಚೆನ್ನಾಗಿಟ್ಕೊಳ್ಬೇಕು ಅಂದರೆ ಅದಕ್ಕೆ ಅಧಿದೇವತೆ ಯಾರು? ನಮ್ಮ ಗಣಪತಿ. ಗಣಪತಿ ಟೆಂಪಲ್ಗೆ ಹೋಗ್ಬೇಕು ಸರ್ ನೀವು. ನೀವೇನು ಮಾಡಬೇಕು, ಗಣಪತಿ ಟೆಂಪಲ್ಗೆ ಹೋಗಿ 11 ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಶಕ್ತಿಯ ಅನುಸಾರ ಪೂಜೆಯನ್ನು ಮಾಡಿಸ್ಕೊಂಡು ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಬರಬೇಕು. ಇದನ್ನು ನೀವು ತುಂಬ ಚೆನ್ನಾಗಿ ಮಾಡ್ಕೊಂಡಾಗ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಯಾವುದೇ ಪ್ರಾಬ್ಲಮ್ ಕೂಡ ನಿಮಗೆ ಅದು ತುಂಬ ಅಟ್ಯಾಚ್ಮೆಂಟ್ ಆಗುವುದಿಲ್ಲ. ಅದು ಏನೇ ಇದ್ರೂ ಕೂಡ ಅದು ಡಿಸ್ಅಟ್ಯಾಚ್ಮೆಂಟ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದನ್ನೇ ಒಂದು ಮಾಡಿಕೊಂಡೆ ನನ್ನ ಲೆಕ್ಕದಲ್ಲಿ ಸಾಕು ಅಂತ ಹೇಳ್ತೇನೆ, ಒಳ್ಳೆ ರಿಸಲ್ಟ್ ಬರುತ್ತೆ ನಿತೇಶ್ ಅವರೇ. ನೋಡಿ, ಲೈಫು ಚೆನ್ನಾಗಿದೆ ನಿಮಗೆ, ಫ್ಯೂಚರ್ ಇಸ್ ದ ವೆರಿ ಬೆಟರ್, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ. ಇಲ್ಲ ಅಂತ ಡೆಫಿನೆಟ್ ಆಗಿಲ್ಲ. ಅದರಲ್ಲಿ ಕೂಡ ಶನಿದೇಶ ನಡೆಯುವುದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ನಿಮಗೆ. ಶನಿ ಏನು ಮಾಡ್ತಾನೆ, ಸುಖಸ್ಥಾನದಲ್ಲಿದ್ದಾನೆ, ಶ್ರವಣ ನಕ್ಷತ್ರ ಇದ್ದಾನೆ, ಮೈಂಡ್ ಡಿಸ್ಟರ್ಬೆನ್ಸ್ ಕೊಡ್ತಾ ಇರ್ತಾನೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ಯಾವತ್ತಾದರೂ ನಿಮಗೆ ಈ ಬೆಳಗಿಂದ ಸಂಜೆವರೆಗೆ ಒಂದು ಎರಡು ಬಾರಿ ಬೆಲ್ಲವನ್ನು ತಿಂದು ನೀರು ಕುಡಿತಾ ಬರಬೇಕು. ಓಕೆನಾ? ಓಕೆ ಸರ್. ಬೆಲ್ಲ ತಿಂದು ನೀರು ಕುಡಿತಾ ಬನ್ನಿ. ಸೊ ಇದರ ಮುಖಾಂತರ ಶನಿಯ ದೋಷ ಕೂಡ ಹೊರಟೋಗುತ್ತೆ, ಮೈಂಡ್ ಫಿಕಲ್ ಮೈಂಡೆಡ್ ಏನುಂಟು ಅದು ಕೂಡ ಕಂಟ್ರೋಲಿಗೆ ಬರುತ್ತೆ. ಯಾವಾಗ ನೀವು ಮಂಗಳವಾರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ನೀವು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀರಾ, ಅಲ್ಲಿಂದ ಕೇತುವಿನ ಪರಿಸ್ಥಿತಿ ಕೂಡ ಚೆನ್ನಾಗಿರ್ತದೆ. ನಿಮ್ಮ ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿ ಮುಂದುವರೆದು, ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಒಳ್ಳೆಯದಾಗುತ್ತೆ. ಓಕೆನಾ? ಓಕೆ ಓಕೆ, ಒಳ್ಳೆದಾಗ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ಸೊ ಈ ಒಂದು ಅಶ್ವಿನಿ ನಕ್ಷತ್ರ ಅಂತ ಉಂಡಲ್ಲ, ಅಶ್ವಿನಿ ನಕ್ಷತ್ರ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಅದು ಅಶ್ವಿನ್ ನಕ್ಷತ್ರದಲ್ಲಿ ಯಾವ ಪ್ಲಾನೆಟ್ ಬಂದು ಸೇರ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಅದು ಹೈಲೈಟ್ ಮಾಡುತ್ತೆ, ಹೈಲೈಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ, ಎಲ್ಲದೂ ಹೇಳೋದಿಲ್ಲ, ಒಂದೆರಡು ಎಕ್ಸಾಂಪಲ್ ಹೇಳ್ತೇನೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಬಂದು ಸೇರ್ಕೊಂಡ್ಬಿಟ್ಟ ಅಂತ ಹೇಳ್ಕೊಂಡು, ಓಕೆ, ಅಶ್ವಿನ ನಕ್ಷತ್ರ ಚಂದ್ರ ಬಂದು ಸೇರ್ಕೊಂಡ್ಬಿಟ್ಟ. ಇವ್ರ ಮನೇಲಿ ಏನು ಮಾಡಿರ್ತಾರೆ ಗೊತ್ತಾ, ಈ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಈ ಮದ್ದುಗಳನ್ನು ಶೋ ಮಾಡಿರ್ತಾರೆ ಅಲ್ವಾ, ಒಂದಷ್ಟು ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಬಾಟ್ಲ್ಗಳನ್ನು ಇಟ್ಟಿರ್ತಾರೆ, ಏನೇ ಇದ್ರು ಕೂಡ ಅಂಥದ್ದು ಆಯುರ್ವೇದಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ಇಟ್ಟಿರ್ತಾರೆ. ಅಥವಾ ಚಿತ್ರಕಲೆ, ಚಿತ್ರಕಲೆಗೆ ಸಂಬಂಧಪಟ್ಟ ಕಲೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏನೆಲ್ಲ ಅದನ್ನು ಇಟ್ಟಿರ್ತಾರೆ. ಅಥವಾ ಈ ಹಾಡು ಅಲ್ವಾ, ಒಳ್ಳೆ ಒಂದು ಸುಶ್ರಾವ್ಯವಾದ ಸಂಗೀತ ಏನುಂಟು ಅದಕ್ಕೆ ಸಂಬಂಧಪಟ್ಟಂಥ ಸಿ ಡಿನೋ ಅಥವಾ ಈಗ ಪೆನ್ ಡ್ರೈವ್ ಉಂಟು ಹೇಗಾದರೂ ಕೂಡ ಪೆನ್ ಡ್ರೈವ್ನ ಅದರಲ್ಲಿ ಹಾಕಿ ಅದನ್ನು ಜಮಾ ಮಾಡಿ ಇಟ್ಟಿರ್ತಾರೆ ಅಂತ ಒಂದು ಪರಿಸ್ಥಿತಿ ಅವ್ರಿಗೆ. ಅದಕ್ಕಂದರೆ ಅದನ್ನು ಹೈಲೈಟ್ ಮಾಡಲಿಕ್ಕೆ ಅವ್ರು ನೋಡಿರ್ತಾರೆ, ಹೈಲೈಟ್ ಆಗಿರ್ತದೆ ಅದು ಅಲ್ವಾ. ಹೈಲೈಟ್ ಮಾಡಲಿಕ್ಕೆ ನೋಡಿರ್ತಾರೆ ಅಂದರೆ ಅನ್ಕಾನ್ಷಿಯಸ್ಲಿ, ಬೇಕಂತಲೇ ಮಾಡೋದಿಲ್ಲ, ಬೈ ಡಿಫಾಲ್ಟಾಗಿ ಆಗಿ ಹೋಗಿರ್ತದೆ. ಬೇಕಂತಲೇ ಅವ್ರು ಮಾಡೋದಲ್ಲ, ಅದನ್ನು ಬೇಕಂತಲೇ ಅವ್ರು ಮಾಡೋದಿಲ್ಲ, ಬೈ ಡಿಫಾಲ್ಟಾಗಿ ಆಗಿ ಹೋಗಿರ್ತದೆ. ಅದೇ ರೀತಿ ಯಾವಾಗ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಬಂದುಬಿಡ್ತದೆ ಅಂದರೆ ಮೇಷರಾಶಿಯಲ್ಲಿ ಬರುತ್ತೆ, ಆ ಮೇಷರಾಶಿ ಎಲ್ಲಿ ಬಂದುಬಿಡ್ತದೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅವರು ಹೈಲೈಟ್ ಆಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಈಗ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಬಂದು ಆ ಮೇಷರಾಶಿ ನಿಮಗೆ ಲಗ್ನದಲ್ಲೇ ಬಂದುಬಿಟ್ಟಾಗ, ಅಂದರೆ ಮೇಷರಾಶಿನೇ ಲಗ್ನವಾಗಿ ಬಂದಾಗ ನೀವೇನು ಮಾಡ್ತೀರಾ, ಅಂದರೆ ಆಕರ್ಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆಕರ್ಷಣೆ ಅಂದರೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಅದರಲ್ಲಿ ಪ್ಲಾನೆಟ್ ಇರಲಿ ಇರದೇನೇ ಇರಲಿ, ನೋಡಿ, ಪ್ಲಾನೆಟ್ ಇರಲಿ ಇರದೇನೇ ಇರಲಿ, ಯಾವುದು ಕೂಡ ಬೇಕಾಗಿಲ್ಲ. ಬಟ್ ಯಾವಾಗ ಮೇಷರಾಶಿನೇ ಲಗ್ನವಾಗಿ ಬಂದುಬಿಡ್ತು, ಈಗ ಮೇಷರಾಶಿನೇ ಲಗ್ನವಾಗಿ ಬಂದಾಗ, ಏನಾಗುತ್ತೆ ವಿಶೇಷ ರೀತಿಯಲ್ಲಿ, ಆ ಮೇಷರಾಶಿ ಎದುರುಗಡೆ ಇರುವಂಥದ್ದು ಯಾವುದು, ತುಲಾರಾಶಿ. ತುಲಾರಾಶಿ ಅಂದರೆ ಆಕರ್ಷಣೆ ಮಾಡಬೇಕು ಅಂತ ಅರ್ಥ, ಅಂದರೆ ಆಕರ್ಷಣೆ ಮಾಡ್ತೀರಿ. ನೀವೇನು ಮಾಡ್ತೀರಾ, ನಿಮ್ಮ ದೇಹ ದಾಢ್ಯತೆಯಿಂದ ಅಥವಾ ನಿಮ್ಮ ಫ್ಯಾಷನ್ನಿಂದ ನೀವೇನು ಮಾಡ್ತೀರಾ, ಅದನ್ನು ಆಕರ್ಷಣೆ ಮಾಡ್ತೀರಾ. ನಿಮ್ಮ ಗರ್ಲ್ ಫ್ರೆಂಡ್ ಇರ್ಬೋದು, ಅಥವಾ ನಿಮ್ಮ ಒಂದು ಗರ್ಲ್ ಆದರೆ ಬಾಯ್, ಬಾಯ್ ಆದರೆ ಗರ್ಲ್ ಫ್ರೆಂಡ್, ಅಥವಾ ನಿಮಗೆ ಪಾರ್ಟ್ನರ್ ಯಾರು ಬೇಕೋ ಅವರನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ಬೇಕಾಗಿ, ಅಥವಾ ನಿಮಗೆ ವಿದೇಶಕ್ಕೆ ಹೋಗುವುದಕ್ಕೆ ಅಟ್ರಾಕ್ಷನ್ ಮಾಡಲಿಕ್ಕೆ ಬೇಕಾಗಿ, ಪ್ರಯಾಣಕ್ಕೆ ಬೇಕಾಗಿ ಅಟ್ರಾಕ್ಷನ್ ಮಾಡಲಿಕ್ಕೆ ಬೇಕಾಗಿ ನೀವು ಪ್ರಿಪೇರ್ ಆಗಿರ್ತೀರಿ, ಬೈ ಡಿಫಾಲ್ಟಾಗಿ ಪ್ರಿಪೇರ್ ಆಗಿರ್ತೀರಿ. ಏನು ಮಾಡಬೇಕಂತೀರಿ, ಬೈ ಡಿಫಾಲ್ಟಾಗಿ ಅದು ಆಗಿ ಆಗ್ತದೆ. ಯಾವಾಗ ಮೇಷ
ಮಾಡಲಿಕ್ಕೆ ನೋಡ್ತೀರಾ ಹುಡುಗಿಯರನ್ನು, ಅಂದರೆ ಗಂಡಸಾದರೆ ಹುಡುಗಿಯರನ್ನ ಅಟ್ರಾಕ್ಟ್ ಮಾಡಲಿಕ್ಕೆ, ಅದೇ ಹೆಂಗಸರಾದರೆ ಗಂಡಸನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ನೋಡ್ತಾರೆ. ಅಟ್ರಾಕ್ಟ್ ಮಾಡಲಿಕ್ಕೆ ಬೇಕಾಗಿಯೇ ಅಶ್ವಿನಿ ನಕ್ಷತ್ರ ಇರುವಂಥದ್ದು. ಅಶ್ವಿನಿ ನಕ್ಷತ್ರ ಏನು ಹೇಳಿದೆ ನಾನು, ಅದರ ಒಂದು ಪ್ರಾಣಿ, ಅದಕ್ಕೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ, ಅದು ಅದು ಕುದುರೆಯನ್ನು ಕೊಟ್ಟಿದ್ದಾರೆ. ಕುದುರೆ ಗೊತ್ತಾ ನಿಮಗೆ, ಈ ಮದುವೆ ಆಗುವಂಥ ಮೂಮೆಂಟಲ್ಲಿ ವರನನ್ನು ಕುದುರೆ ಮೇಲೆ ಕೂರಿಸ್ಕೊಂಡು ಹೋಗಿರ್ತಾರೆ ಗೊತ್ತಾ, ಯಾಕೆ, ಯಾಕಂದರೆ ಆಕರ್ಷಣೆಗೆ ಬೇಕಾಗಿ. ಅವನು ಇವತ್ತಿನ ಮಧುಮಗ, ಅದಕ್ಕೋಸ್ಕರ ಅವನನ್ನು ಕುದುರೆ ಮೇಲೆ ಕೂರಿಸಿರ್ತಾರೆ ಅಲ್ವಾ. ನಂತರ ಆತ ಕತ್ತೆ ಮೇಲೆ ಕೂರ್ತಾನೆ, ಆ ಮಾತು ಬೇರೆ, ಬಟ್ ಮೊದಲು ಕುದುರೆ ಮೇಲೆ ಕೂರಿಸ್ತಿರ್ತಾನೆ. ಮತ್ತೆ ಏನು ಮಾಡಬೇಕಂತ ಗೊತ್ತಿಲ್ಲ ಆ ಮೂ, ಯಾಕಂದರೆ ಆತ ವಿಶೇಷ ರೀತಿಯಲ್ಲಿ ಇವತ್ತಿನ ಒಂದು ವರ ಯಾರಿರ್ತಾರೆ, ಅದು ಕುದುರೆ, ಕುದುರೆ ಮೇಲೆ ಕೂರಿಸಿ ಅವನೇಪ್ಪ ಅಂದರೆ ತೋರಿಸ್ಕೊಡೋದು ಅಲ್ವಾ, ಇದು ತೋರಿಸುವ ಇಂಡಿಕೇಷನನ್ನು ಕೊಡುವಂಥದ್ದು. ಅದೇ ರೀತಿ ಈ ಕುದುರೆ ಸವಾರರು, ಕುದುರೆ ಸವಾರಿ ಮಾಡುವವರು ಕುದುರೆ ಟಕ್ 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 ಓಡಿಸ್ತಾರೆ. ಓಡಿಸುವಾಗ ಏನು ಮಾಡ್ತಾರೆ ಅವರು, ಅಕ್ಕಪಕ್ಕದನ್ನು ಅಟ್ರಾಕ್ಷನ್ ಮಾಡ್ತಾರೆ. ಅಂದರೆ ನಾನು ನೋಡಿ ಯಾವ ರೀತಿ ಕುದುರೆ ಓಡಿಸ್ತಾ ಇದ್ದೇನೆ ಅಲ್ವಾ, ನೀವೊಂದು ಸಿನಿಮಾದಲ್ಲೇ ನೋಡಿರ್ಬೋದು. ಯಾಕೆ ಕುದುರೆಯನ್ನು ಓಡಿಸ್ತಾರೆ? ಅಟ್ರಾಕ್ಷನ್ ಮಾಡಲಿಕ್ಕೆ. ಹೀರೋಯಿನನ್ನು ಅಟ್ರಾಕ್ಷನ್ ಮಾಡ್ತಾರೆ ಕುದುರೆ ಸವಾರಿಯನ್ನು ಮಾಡೋದು. ಈಗ ಕುದುರೆ ಸವಾರಿಯೆಲ್ಲ ಬಿಟ್ಟುಬಿಟ್ಟಿದೆ, ಹೆಲಿಕಾಪ್ಟರಲ್ಲಿ ಸವಾರಿ ಮಾಡ್ತಾರೆ. ಬಟ್ ಸೇಮ್ ಥಿಂಗ್ ಅದು ಕೂಡ, ಒಂದೇ ಎರಡು ಕೂಡ. ಓಕೆ, ಸೊ ಅಂಥ ಪರಿಸ್ಥಿತಿ. ಓಕೆ, ಸೊ ಯಾಕೆ, ಯಾಕಂದರೆ ಆಕರ್ಷಣೆ ಮಾಡ್ತಾ ಇರ್ತಾರೆ, ಎದುರಿನವರನ್ನು ಆಕರ್ಷಣೆ ಮಾಡಲಿಕ್ಕೆ ಬೇಕಾಗಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಅದೇ ರೀತಿ ಜಾತಕದಲ್ಲಿ ಎಲ್ಲಿ ಮೇಷರಾಶಿ ಬಂದುಬಿಡ್ತದೆ, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವೇನು ಮಾಡ್ತೀರಾ, ಬೈ ಡಿಫಾಲ್ಟ್ ಆಗಿ ಅದರ ಮುಖಾಂತರ ಎದುರಿನವರನ್ನ ಆಕರ್ಷಣೆ ಮಾಡ್ತೀರಾ. ಅಂದರೆ ಮೇಷರಾಶಿನೇ ಲಗ್ನವಾಗಿ ಬಂದಾಗ ಅದರ ಎದುರುಗಡೆ ಇರುವಂಥ ರಾಶಿ ಬಂದು ತುಲಾರಾಶಿ, ತುಲಾರಾಶಿ ಬಂದು ಏಳನೇ ಮನೆ. ಏಳನೇ ಮನೆ ಅಂದರೆ ನಿಮ್ಮ ಪಾರ್ಟ್ನರ್, ನಿಮ್ಮ ಬಿಸ್ನೆಸ್, ನಿಮ್ಮ ಡೈಲಿ ಸೋರ್ಸ್ ಆಫ್ ಇನ್ಕಮ್, ನಿಮ್ಮ ವಿದೇಶ ಪ್ರಯಾಣ, ಅದೇ ರೀತಿ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಏಳನೇ ಮನೆ ಕೆಲಸ. ಅದನ್ನೆಲ್ಲವನ್ನು ಕೂಡ ನೀವೇನು ಮಾಡ್ತೀರಾ, ದೈಹಿಕ ರೀತಿಯಿಂದ ಆಕರ್ಷಣೆ ಮಾಡಲಿಕ್ಕೆ ನೀವು ನೋಡ್ತೀರಾ. ನಿಮ್ಮ ದೈಹಿಕ ಚಹರೆ ದೈಹಿಕ ರೀತಿಯಲ್ಲಿ ಅಥವಾ ನಿಮ್ಮ ಬಾಡಿ ಲ್ಯಾಂಗ್ವೇಜ್ನಿಂದ ಅದನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ನೋಡ್ತೀರಾ. ಬೇಕಾದರೆ ನಿಮ್ಮ ಜಾತಕನ ತೆಗೆದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ರೈಟಾ? ಅದೇ ರೀತಿ ಮೇಷರಾಶಿ, ಮೇಷರಾಶಿ ಎರಡನೇ ಮನೆಗೆ ಬಂದಾಗ ಅಲ್ವಾ, ಮೇಷರಾಶಿನೇ ಎರಡನೇ ಮನೆ ಧನಸ್ಥಾನಕ್ಕೆ ಮೇಷರಾಶಿ ಬಂದುಬಿಡ್ತು. ಈಗ ಏನು ಮಾಡ್ತೀರಾ, ಧನಸ್ಥಾನಕ್ಕೆ ಯಾವಾಗ ಮೇಷರಾಶಿ ಬಂದುಬಿಡ್ತದೆ ಆವಾಗ ಏನು ಮಾಡ್ತೀರಾ, ನೀವು ಕುಟುಂಬದ ಮುಖಾಂತರ ಅಥವಾ ನಮ್ಮದು ತುಂಬ ಒಳ್ಳೆ ಫ್ಯಾಮಿಲಿ ಅಪ್ಪ, ತುಂಬ ದೊಡ್ಡ ಫ್ಯಾಮಿಲಿ ಹಾಗೆ ಹೇಗೆ ಅಂತ ಹೇಳಿಕೊಂಡು ಅಥವಾ ನನ್ನಲ್ಲಿ ಅಂತಿಷ್ಟು ಹಣ ಉಂಟು ಅಂತ ಹೇಳಿಕೊಂಡು ಅಥವಾ ನಿಮ್ಮ ವಾಣಿ ಮುಖಾಂತರ ಏನು ಮಾಡ್ತೀರಾ, ನೀವು ಅಟ್ರಾಕ್ಷನ್ ಮಾಡ್ತೀರಿ. ಏನು ಅಟ್ರಾಕ್ಷನ್ ಮಾಡ್ತೀರಾ ಇಲ್ಲಿ, ಪಾರ್ಟ್ನರ್ಶಿಪ್ನ ಅಟ್ರಾಕ್ಷನ್ ಮಾಡಿದರೂ ಕೂಡ ಯಾವಾಗ ಮೇಷರಾಶಿ ದ್ವಿತೀಯ ಭಾವದಲ್ಲಿ ಬಂದುಬಿಡ್ತದೆ, ಅದರ ಎದುರಿನ ರಾಶಿ ಬಂದು ತುಲಾರಾಶಿ ಅಷ್ಟಮದಲ್ಲಿ ಬಂದಿರ್ತದೆ. ತುಲಾರಾಶಿ ಅಷ್ಟಮದಲ್ಲಿ, ಅಷ್ಟಮ ಸ್ಥಾನ ಅಂದರೆ ಒಂದು ವಿಶೇಷ ರೀತಿ, ಅಷ್ಟಮ ಸ್ಥಾನ ಅಂದರೆ ಅದು ಆಯುಷ್ಯಕ್ಕೆ ಸಂಬಂಧಪಟ್ಟಂಥ ಜಾಗ. ನೀವೇನು ಮಾಡ್ತೀರಿ, ನಿಮ್ಮ ಆಯುಷ್ಯವನ್ನು ವೃದ್ಧಿ ಮಾಡಲಿಕ್ಕೆ ಬೇಕಾಗಿ, ಆಯುಷ್ಯ ವೃದ್ಧಿ ಮಾಡಲಿಕ್ಕೆ ಬೇಕಾಗಿ ಕುಟುಂಬವನ್ನು ಫಾಲೋ ಮಾಡ್ಬೋದು ಅಥವಾ ನಿಮ್ಮ ಆಯುಷ್ಯವನ್ನು ವೃದ್ಧಿ ಮಾಡಲಿಕ್ಕೆ ಬೇಕಾಗಿ ಹಣವನ್ನು ಫಾಲೋ ಮಾಡ್ಬೋದು, ಹಣವನ್ನು ವಿನಿಯೋಗ ಮಾಡೋಣ. ನನ್ನ ಹತ್ರ ಹಣ ಇದೆ, ನಾನು ಆಯುಷ್ಯವನ್ನು ಪಡ್ಕೊಳ್ತೇನೆ, ನನ್ನ ಹತ್ರ ಹಣ ಉಂಟು, ನಾನು ಆಯುಷ್ಯವನ್ನು ಪಡ್ಕೊಳ್ತೇನೆ, ನನಗೇನು ತೊಂದರೆ ಇಲ್ಲ. ನನ್ನಲ್ಲಿ ಅಂತಹ ಮಾತುಗಾರಿಕೆ ಉಂಟು, ಅದರ ಮುಖಾಂತರ ಕೂಡ ನಾನೇನು ಮಾಡಬಲ್ಲೆ, ಆ ಕ್ಲೆನ್ಸಿಂಗ್ ಮಾಡಬಲ್ಲೆ ಅಥವಾ ಯಾವುದೇ ರೀತಿಯ ಸಮಸ್ಯೆಗಳನ್ನು ನಾನು ನಿವಾರಣೆ ಮಾಡಬಲ್ಲೆ, ನನಗೆ ಗೊತ್ತು. ಅದಕ್ಕೋಸ್ಕರ ಅದನ್ನು ಆಕರ್ಷಣೆ ಮಾಡಿ. ಅಥವಾ ನೀವೇನಾದರೂ ಅಕಲ್ಟ್ ಸೈನ್ಸ್ ಅಂದರೆ ಈ ರಹಸ್ಯಮಯವಾದ ವಿದ್ಯೆಗಳನ್ನು ಕಲಿತಾ ಇದ್ದರೆ, ಜ್ಯೋತಿಷ ಕಲಿತೀರಾ ಅಥವಾ ಏನಾದರೂ ನೀವು ವಾಸ್ತು ಕಲಿತೀರಾ ಅಥವಾ ಇನ್ಯಾವುದೇ ರಹಸ್ಯಮಯ ವಿದ್ಯೆಗಳನ್ನು ಕಲಿಯೋದಾದರೂ ಕೂಡ ಹಣ ಕೊಟ್ಟು ಕಲಿತೇನೆ, ನನಗೆ ಆ ಕ್ಯಾಪಬಿಲಿಟಿ ಉಂಟು, ತೊಂದರೆ ಇಲ್ಲ. ಅಂದರೆ ಹಣಕಾಸಿನಲ್ಲಿ ನೀವು ಒಂಥರ ಸೌಂಡಾಗಿ ಅದರ ಮುಖಾಂತರ ನೀವು ಆ ಅಕಲ್ ಸೈನ್ಸನ್ನು ಕಲೀಲಿಕ್ಕೆ ಹೋಗ್ತೀರಾ. ಅಥವಾ ನನ್ನ ಕುಟುಂಬದಿಂದಲೇ ಅದು ಬಂದಿದೆ, ನನಗೆ ಕುಟುಂಬದಿಂದಲೇ ನನ್ನ ಹಿರಿಯರಲ್ಲೂ ಜ್ಯೋತಿಷ್ಯರೇ ಆಗಿದ್ದರು, ನನ್ನ ಅಜ್ಜ ಅಜ್ಜ ಅಂದರೆ ಜ್ಯೋತಿಷ, ಅದರ ಮುಖಾಂತರ ಬಂದಿದ್ದೇನೆ, ಅದರ ಮುಖಾಂತರ ನಾನು ಕಲಿತೇನೆ. ಅಂದರೆ ನಿಮಗೆ ಏನಾಯಿತು, ಆಕರ್ಷಣೆ ಎಲ್ಲಿಗೆ ಬಂದು, ನಿಮ್ಮ ವಿಶೇಷ ಆಕರ್ಷಣೆ ಬಂದು ಧನಸ್ಥಾನಕ್ಕೆ ಬಂದುಬಿಡ್ತದೆ. ಬೈ ಡಿಫಾಲ್ಟ್ ಆಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಮುಂದೆ ಹೋದ್ರೇ, ಹಣಕಾಸನ್ನು ಚೆನ್ನಾಗಿ ಸಂಪಾದನೆ ಮಾಡಿದ್ರೇ, ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದ್ದರೇನೆ, ನಿಮ್ಮ ವಾಣಿ ತುಂಬ ಚೆನ್ನಾಗಿದ್ದರೇನೆ, ನೀವು ಆಯುಷ್ಯ ಸ್ಥಾನವನ್ನು ತುಂಬ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ವಿರುದ್ಧವಾಗಿ ಹೋದಾಗ ಆಯುಷ್ಯ ಸ್ಥಾನ ಕೈಕೊಡುತ್ತೆ, ನೀವು ಕೂಡ ಇಲ್ಲಿ ಇರುವುದಿಲ್ಲ ಅಂತ ಹೇಳ್ತೇನೆ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಯಾರದೇ ಜಾತಕವನ್ನು ತೆಗೆದು ನೋಡಿ ತುಂಬ ಚೆನ್ನಾಗಿ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ, 100% ಕೆಲಸ ಅಂತೂ ಮಾಡಿಯೇ ಮಾಡ್ತದಪ್ಪ. ಯಾವುದೇ ರೀತಿಯಲ್ಲಿ ಕೂಡ ಆಚೆ ಕೂಡ ಆಗುವುದಿಲ್ಲ, ಈಚೆ ಕೂಡ ಆಗುವುದಿಲ್ಲ. ನಿಮಗೆ ಈ ವಿಚಾರ ಗೊತ್ತಾಗಬೇಕು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಹೇಳೋದು, ಈ ಜಾತಕ ಅಂದರೆ ತುಂಬ ಸುಲಭ ಅಲ್ಲ, ಎಲ್ಲವೂ ಇರ್ತದೆ ಅದರಲ್ಲಿ ಅಲ್ವಾ. ನೀವೇನೇನು ಮಾಡಿದ್ದೀರಾ, ನೀವೊಂದು ಯಾರಿಗಾದರೂ ಬ್ಯಾಡ್ ಥಾಟ್ಸನ್ನು ಕೊಟ್ಟಾಗ ಕೂಡ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಬ್ಯಾಡ್ ಥಾಟ್ಸನ್ನು ಕೊಡ್ತೀರಾ ಅದು ಕೂಡ ಅದರಲ್ಲಿ ನಮೂದಿತವಾಗಿದ್ದೆ. ಡಿವಿಜನಲ್ ಚಾರ್ಟ್ಗೆ ಹೋಗಿ ನೋಡಬೇಕಾಗಿದೆ. ಡಿವಿಜನಲ್ ಚಾರ್ಟ್ಗೆ ಹೋಗಿ ನೋಡಿದಾಗ ಏನು ಬ್ಯಾಡ್ ಥಾಟ್ಸ್ ಕೊಟ್ಟಿದ್ದೀಯಪ್ಪ ನೀನು, ಅದು ಅಲ್ಲಿ ಬಂದಿರ್ತದೆ. ಆಗ ಅದಕ್ಕೋಸ್ಕರ ಹೋಗಿ ಕ್ಷಮೆ ಕೇಳು, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಇಂಡಿಕೇಷನ್ ಅರ್ಥ ಆಗುತ್ತಾ? ಅಷ್ಟೆಲ್ಲ ಫೈಂಡ್ ಔಟ್ ಮಾಡುವಷ್ಟು ಕೆಪಬಿಲಿಟಿ ನಮ್ಮಲ್ಲಿ ಇರಬೇಕಪ್ಪ. ಜ್ಯೋತಿಷ ಅದನ್ನಲ್ಲಿ ಬಳಿ ಅದನ್ನೆಲ್ಲ ಫೈಂಡ್ ಔಟ್ ಮಾಡೋಕೆ ನನ್ನಲ್ಲಿ ಈಗ ಇಲ್ಲ, ಡೆಫಿನೆಟ್ ಆಗಿ. ಓಕೆ, ನನ್ನಲ್ಲಿ ನಾನು ಕಲಿತಾ ಇದ್ದೇನೆ ಅಷ್ಟೇ, ನನ್ನಲ್ಲಿಲ್ಲ. ಬಟ್ ಅದು ಕೂಡ ಇರ್ತದೆ ಸಣ್ಣ ಮಟ್ಟಿಗೆ. ದೊಡ್ಡ ಮಟ್ಟಿಗೆ ಏನು ಕೂಡ ಮಾಡ್ಬೋದು, ಸಣ್ಣ ಮಟ್ಟಿಗೆ ಅಂತೂ ಅದು ಬರಲೇಬೇಕಪ್ಪ. ಇಲ್ಲಾಂದರೆ ನಾವು ಜ್ಯೋತಿಷ ಆಗೋಕ್ಕೆ ಸಾಧ್ಯನೇ ಇಲ್ಲ. ಏನೋ ಲಾಟ್ಬಿಟ್ಟು ಬಿಡೋದಂತೂ ನನಗಂತೂ ಆಗೋದಿಲ್ಲ, ಆಗುವಂಥ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತೇನೆ. ಯಾರಿಗೂ ಕೂಡ ಆಗಬಾರ್ದು, ಅವರು ಅಷ್ಟು ಡೆಪ್ತಲ್ಲಿ ಹೋಗಲಿಕ್ಕೆ ಪ್ರಯತ್ನ ಅಂತೂ ಮಾಡಿಯೇ ಮಾಡಬೇಕಪ್ಪ. ಇವತ್ತು ಮನೆಯಲ್ಲಿ ಇರ್ತೀನಪ್ಪ, ಜಾತಕವನ್ನು ತಂದು ಬೇಕಾದರೆ ತೋರಿಸ್ಬೋದು ಖಂಡಿತ. ತುಂಬ ವಿಚಾರಗಳಿವೆ ಮಾತಾಡಲಿಕ್ಕೆ, ಇಂಟ್ರೆಸ್ಟಿಂಗ್ ವಿಚಾರ ಖಂಡಿತ ಮಾತಾಡ್ತೇನೆ. ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ಕ್ಷಣ ಕ್ಷಣದ ಸುದ್ದಿ ಮತ್ತು ಮನರಂಜನೆಗಾಗಿ ನೀವೆಲ್ಲರೂ